ಯೂಟ್ಯೂಬ್ ವಿಡಿಯೋ ವೀಕ್ಷಕರಿಗೆ ಸುಸ್ವಾಗತ. ಶಿವಶಕ್ತಿ ಕಲಾ ವೇದಿಕೆಗೆ ಈ ಹಿಂದಿನ ಸಂಚಿಕೆಯಲ್ಲಿ ನಮ್ಮ ಹಿರಿಯ ವಕೀಲೆ ಹಾಗೂ ನನ್ನ ಅತ್ಯಂತ ಆತ್ಮೀಯ ಶಿಷ್ಯೆ ಶ್ರೀಮತಿ ಎಂ ಎಸ್ ಸಾವಿತ್ರಿಯವ್ರನ್ನ ಅಂಕಲ್ ಹಾಡ್ಸಿ ಅವರ ಪರಿಚಯ ಮಾಡಿಸ್ಕೊಟ್ಟೆ. ನಂತರ ಅವರು ಮನದಾಳದ ಮಾತುಗಳನ್ನು ಆಡಿದ್ದನ್ನು ನೀವು ಕೇಳಿ ಒಳ್ಳೆ ಪ್ರತಿಕ್ರಿಯೆ ಸರ್ ಅವ್ರ ಹತ್ರ. ಇನ್ನಷ್ಟು ಅವರು ವಕೀಲಾಗಿ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ನನಗೆ ಭಾಳ ಹೆಮ್ಮೆ ಬಂದ್ಬಿಡುತ್ತೆ. ಯಾವಾಗ ಶಿಷ್ಯನ ಹೊಗಳಿದ್ರೆ ಶಿಷ್ಯಾದಿಚ್ಛೆ ಪರಾಜಯ ಅಂತ ಒಂದು ಮಾತಿದೆ, ಅದು ಅಕ್ಷರಶಃ ನನಗೆ ನನ್ನ ಪ್ರಸಿದ್ಧ ಶಿಷ್ಯರುಗಳೆಲ್ಲ ಆ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಈಗ ಈ ದಿಸೆಯಲ್ಲಿ ಈ ಪ್ರಸಿದ್ಧ ವಕೀಲೇ ಮಾತಾಡಿದ್ದು ಕೇಳಿಬಿಟ್ಟು, ಸರ್ ಕೇವಲ 3 ದಿವಸದಲ್ಲಿ 2 ಕೃತಿ ಹಾಡಿದ್ರು ಅಂತ ಹೇಳಿದ್ರಿ, 1 ಕೃತಿ ಹಾಡಿಸಿ ನೀವು, ಪರವಾಗಿಲ್ಲ, ನಾವು ಕೇಳ್ತೀವಿ. ಅಲ್ಲಿ ಭಕ್ತಿ ಇದೆ, ಶ್ರದ್ಧೆ ಇದೆ, ಪ್ರೀತಿ ಇದೆ, ಒಲವಿದೆ, ಈ ಥರ ಎಲ್ಲ ವಿಭಿನ್ನವಾದಂಥ ಪ್ರಪಂಚದಾದ್ಯಂತ ನನಗೆ ನನ್ನ ಹಳೆ ಶಿಷ್ಯರು ಹಾಗೂ ಈಗ ಹೊಸ್ತಾಗಿ ಇರ್ತಕ್ಕಂಥ ಅಭಿಮಾನಿಗಳು ನನ್ನನ್ನು ಹಂಚ್ಕೊಂಡಿದ್ದು ನೋಡಿ, ಅವರಿಗೆ ಇನ್ನೂ 2-3 ವಿಡಿಯೋ ಮಾಡಿಸಿ ಸರ್, ಯಾಕೆ ತಮಾಷೆ ಕೊಡ್ತಿದ್ರು, ಅವ್ರು 100 ಹಿಟ್ ಮಾಡಿಲ್ವ, ಅವ್ರಿಗೆ 2 ವಿಡಿಯೋದಲ್ಲಿ ಹೇಳಿ ಕೇಳಿ ವಕೀಲೆ ಅಷ್ಟು ಚೆನ್ನಾಗಿ ಮಾತಾಡ್ತಾರೆ, ಭಾಳ ಒಳ್ಳೆ ಭಾಳ ಸುಂದರವಾಗಿ ಕಾಣ್ತಾ ಇದ್ದಾರೆ ಅವರು, ಅದು ಬೇರೆ ಹೇಳಿದ್ರು. ಎಷ್ಟು ಅಂದರೆ ಇದು ಭಾಷ್ಯ ಸೌಂದರ್ಯಕ್ಕಿಂತ ಆಂತರಿಕ ಸೌಂದರ್ಯ, ಯಾಕೆಂದರೆ ಸೌಂದರ್ಯ ಸಮೀಕ್ಷೆ ಅದು ಸತ್ಯಂ ಶಿವಂ ಸುಂದರಂ ಅಂತ. ಪ್ರಕೃತಿ ಮಾತೆ ಇರೋದು ಹೇಗೆ, ಯಾವ ಮಹಿಳೆ ಅಥವಾ ಯಾರೇ ವ್ಯಕ್ತಿನಲ್ಲಿ ಒಳಗಡೆ ಇರತಕ್ಕಂಥ ಮೂಲದ್ರವ್ಯ ಅಂತೀನಿ ನಾನು, ಯಾವಾಗ ಮೂಲದ್ರವ್ಯ ಅದು ಪರಾಪಶ್ಯಂತಿ ಮಧ್ಯಮ ವೈಖರಿ ಇರಪ್ಪ, ಅದು ಮೂಲಾಧಾರ. ಅದು ಲಲಿತಾಶಾಸ್ತ್ರನಾಮದ ಅರ್ಥ ಹೇಳೋಕೆ ನೀವೆಲ್ಲ ಕೇಳೋಗ್ತೀರ, ಅವ್ರಿಗೂ ಅವರು ವಕೀಲೆ ಆದ್ದರಿಂದ ಅದ್ರ ಬಗ್ಗೆನೇ ನಾನು ಜಾಸ್ತಿ. ಅದಕ್ಕೆ ನನಗೊಂದು ರೀತಿ ಮಾತಾಯಿ ಕೊಟ್ಟಿರೋ ಒಂದು ವರ ಯಾಕಂದರೆ ಡಾಕ್ಟರ್ ಬಂದರೆ ನಾನೇನು ಡಾಕ್ಟರ್ ಓದಿಲ್ಲ, ಇಲ್ಲ ವಕೀಲ ಅಲ್ಲ, ಏನೂ ಅಲ್ಲ, ಆದರೆ ಸಾಂದರ್ಭಿಕವಾಗಿ ನಾವು ಏನೇನೋ ಓದ್ಕೊಂಡಿರ್ತೀನಿ, ಅದನ್ನು ಹೊಂದಿಸಿ ಹೇಳುವಂಥದ್ದು ರೂಪಕಗಳು ಮಾಡುವಾಗ ಅದನ್ನು ಮೆಚ್ಚಿನ ಜನ ಮೆಚ್ಚಿ ನನ್ನ ಆಶೀರ್ವಾದ ಮಾಡಿದ್ದಾರೆ. ಹಿರಿಯರು, ಸ್ಕಾಲರ್ಸು, ಸ್ವಾಮೀಜಿಗಳು ಎಲ್ಲರಿಂದಲೂ ನನಗೆ ನಾನು ಇಷ್ಟೆಲ್ಲ ಆದರೂ ಕೂಡ ನಿಜವಾಗ್ಲೂ ನಾನು ಹೇಳ್ತೀನಿ, ಮುಖ್ಯವಾದ ಯಾರೇ ವ್ಯಕ್ತಿ ಆಗಿರಲಿ, ಎಷ್ಟೇ ವಿದ್ಯಾವಂತನಾಗಿರಲಿ, ಏನೇ ಹೆಸರು ಕೀರ್ತಿ ಇತ್ಯಾದಿಗಳು ಬಂದಿದ್ದರೂ ಕೂಡ ಆ ಗರ್ವ ಮಾಡೋಕ್ಕೆ ವಿದ್ಯಾದ ಜಾತಿ ವಿನಿಯಮ ಅಂತ ಅದು ಅಕ್ಷರಶಃ ನನಗೆ ನನ್ನ ಗುರುಗಳು, ನನ್ನ ತಂದೆ ತಾಯಿಗಳು, ನನ್ನ ಹಿರಿಯ ಮಿತ್ರರುಗಳು ಎಲ್ಲ ಸ್ಕಾಲರ್ಸ್. ಅವರಿಂದ ನಾನು ಕಲ್ತಿರೋದೇನು ಅಂದರೆ ಯಾವಾಗಲೂ ಹೇಳ್ತಿರ್ತೀನಿ, ನನ್ನ ಶಿಷ್ಯರಿಗೂ ಹೇಳ್ತಿರ್ತೀನಿ, ನಾನು ನಿಜವಾಗ್ಲೂ ಹಾಗೆ ಮಾಡ್ಕೊಳ್ಳೋ ಪ್ರಯತ್ನ ಯಾವಾಗಲೂ ಮಾಡ್ತಿರ್ತೀನಿ. ಹ್ಯುಮಿಲಿಟಿ ಇಸ್ ದಿ ಹಾರ್ಟ್, ಆಮೇಲೆ ಹಂಬಲ್ನೆಸ್, ಇದು ಯಾವ ಗಳಿಗೆ ನಮ್ಗೆ ಏನಾಗುತ್ತೆ ಅನ್ನೋದು ಈಗ ಕರೋನಾದಿಂದ ಕಲಿಬೇಕಾಗಿಲ್ಲ. ನನಗೆ ನನ್ನ ವಿದ್ಯಾರ್ಥಿಗಳು ನನ್ನ ಮನೆಯಲ್ಲಿ ಸಂಸ್ಕಾರ ಕೊಟ್ಟಿರ್ತ ತಂದೆ ತಾಯಿಗಳು ಮೊದಲಿಂದೂ ಅವರು ಮೊದಲು ನೀವು ವಿದ್ಯೆ ಕಲಿಯಲಿ ಅಂದ್ರೆ ಪರವಾಗಿಲ್ಲ, ಹೊಟ್ಟೆ ಪಾಡು ಹೇಗೂ ಆಗುತ್ತೆ, ಎಷ್ಟೇ ಬಂದಿರಲಿ ವಿನಯವಂತನಾಗಿರು. ನನ್ನ ಹೆಣ್ಕೊಟ್ಟು ಮಾವ ಹೆಚ್ಚು ಸುಬ್ರಾಯರು ಅಷ್ಟೇ, ಜಾಸ್ತಿ ನೋಡಪ್ಪ ಪ್ರಚಾರಕ್ಕೆ ಬಂದಾಗ ಭಾಳ ಕಷ್ಟ ಇದೆ ಅಂತ ಅವರು ಕೂಡ ಹೇಳೋದು, ಅವರೇ ನನಗೆ ಸನ್ಮಾನ ಮಾಡಿದವರು ಹೇಳಿದರು, ನೀನು ಒಂದು ಹದಕ್ಕೆ ಬರಲಿ. ಅವರು ನನಗೆ ನಾನು 13 May 1974 ನನ್ನ ಮದುವೆ ಆದಾಗ ನನಗೆ ಅವರು ಸನ್ಮಾನ ಮಾಡಿದ ಎಷ್ಟು ಅಂತ 40 ವರ್ಷ ಅಲ್ಲಿವರೆಗೂ ಕಾದರು. ನೀನು ಏನು ಅಲ್ಲಿವರೆಗೂ ಏನೇನು ಮಾಡ್ತೀಯ, ಇಲ್ಲ ಅವರು ಬಡಪೆಟ್ಟು ಕೊಪ್ಪರು ಅಂತಾರೆ, ಅವರದ್ದೇ ಒಂದು ಭರ್ತೃಹರಿ ಪುಸ್ತಕ, ಹೀಗೆ 3-4 ಬೈಬಲ್ ಮೇಲೆ ಬರೆದರು, ಬಹಳ ಅವರು ಕೆಮಿಸ್ಟ್ರಿ ಪ್ರೊಫೆಸರ್ ಆದರು. ಆವಾಗ ನನಗೆ ಆಶ್ಚರ್ಯವಾಗುವಂತೆ ಒಂದು ಪುಸ್ತಕ ಆದಾಗ ನೀ ಹಾಡಪ್ಪ ನಂತ ನಾನೇನು ಕೃತಿಗಳನ್ನು ಮಾಡಿದ್ದೀನಿ ನೀನು ಹಾಡು ಅಂತ ಹೇಳಿ ಮಾಡಿದ್ರು. ಆಮೇಲೆ ಮನದಾಳದ ಮಾತು ಹಾಡು ಅಂತ ಈಗ ಹಾಡಿದಾಗ ನನ್ನ ಅರ್ಗೆ ಅಪ್ಪ ಬಿಡ್ತು, ಮನದಾಳದ ಮಾತು ಅಂತ ಇನ್ವಿಟೇಷನ್ ಪ್ರಿಂಟ್ ಮಾಡಿಸಿದ್ದಾರೆ, ಆಗ ಅದನ್ನು ಹಾಡು ಅಂದರು. ನಂತರ ನನ್ನ ಕೃತಿಗಳನ್ನು ನಿಮ್ಮ ರಾಗದಲ್ಲಿ ಹಾಡು, ನನಗೆ ಬೇರೆ ಯಾರು ಬೇಡ, ಮನೆಯಲ್ಲಿ ಅಳಿಯನ್ನು ಇಟ್ಕೊಂಡು ಅಲ್ಲಿವರೆಗೂ ಕಾದು. ನಂತರ ಅಷ್ಟೇ ಮಾಡಲಿಲ್ಲ, ಐ ಸರ್ಪ್ರೈಸ್ ನನ್ನ ಶ್ರೀಮತಿನ, ನೀನು ಮನೆ ಹೆಣ್ಮಗಳಮ್ಮ, ಒಬ್ಬಳೆ ಹೆಣ್ಮಗಳು, ನೀನು ವಿದ್ಯಾವಂತೆ, ವಿದ್ಯಾ ಓದ್ಸಿದ್ದೀನಿ, ನೀನು ನನ್ನ ಎಲ್ಲ ಕಾರ್ಯಕ್ರಮಗಳನ್ನು ಹೊರಗಡೆ ಎಲ್ಲ ಮಾಡ್ತಿದ್ದೀಯ, ಈಗ ಕಾಂಪೇರ್ ಮಾಡಿ ನೀನು ನಿಮ್ಮ ಯಜಮಾನರು ಅದನ್ನ ಅವರು ಮನದಾಳದ ಮಾತಾಡಲಿ, ನೀವು ಮನೆ ಅಳಿಯ ಮತ್ತು ಮನೆ ಮಗಳು ಹೆಣ್ಮಗಳು ಹೆಣ್ಣು ಹರಸ್ಲಿ ಪಿತೃನ್ ಗಡೀಲಿ ಎನ್ನುವ ಮಾತುಗಳನ್ನೆಲ್ಲ ಒಳ್ಳೆ ಮಾತುಗಳನ್ನು ನಾನೀಗ ಈಕೆ ಮನದಾಳದ ಮಾತು ಒಂದಟ್ಟಿಗೆ ನನ್ನ ಇದು ಅಲ್ಲಿ ಹೊಟ್ಟಿತು. ನನ್ನ ಪ್ರೊಫೆಸರ್ ಎಚ್ ಎಸ್ ಸುಬ್ರಾಯರು ಮತ್ತು ಸರೋಜಮ್ಮ ಅವರು ದೈವಾಧೀನರಾಗಿದ್ದಾರೆ, ಆದರೆ ಅವರು ಸದಾ ನಮ್ಮಲ್ಲಿ ಇಲ್ಲಿ ಇರ್ತಾರೆ. ನನ್ನ ತಂದೆ ತಾಯಿಗಳು ಶ್ರೀಮತಿ ಸುಬ್ಬಲಕ್ಷ್ಮ ವಿಶ್ವೇಶ್ವರಯ್ಯ, ಇವರಿಗೆ ತಂದೆ ತಾಯಿಗಳ ಆಶೀರ್ವಾದ ಇಲ್ಲದೆ, ಗುರು ಹಿರಿಯರ ಆಶೀರ್ವಾದ ಇದಿಲ್ಲದೆ ನಮ್ಮ ಯಾವ ವಿದ್ಯೆಯನ್ನು ದಕ್ಕೋದಿಲ್ಲ. ಅಹಂಕಾರಕ್ಕೆ ವಿದ್ಯೆಗೂ ಸಂಬಂಧವೇ ಇಲ್ಲ, ಅದೇ ಬೇರೆ ಇದೇ ಬೇರೆ. ಹೀಗಾಗಿ ನಾನು ಯಾಕೆ ಪೆಟ್ಟಿಗೆ ಹೇಳ್ತಾ ಇದ್ದೀನಿ ಅಂದರೆ ಅವರ ಮನದಾಳದ ಮಾತುಗಳನ್ನು ಕೇಳ್ತಾ ಇದ್ದಾರೆ. ಒಬ್ಬ
ಶಿಷ್ಯ ಪ್ರಾತಿನಿಧಿಕವಾಗಿ ಒಬ್ಬ ವಕೀಲೆ ಬೇರೆ ರೀತಿ ಆರ್ಗ್ಯುಮೆಂಟ್ ಮಾಡಿ ಬೇಕಾದಷ್ಟು ಜನರನ್ನು ಸಂಪಾದನೆ ಮಾಡಿದ್ದಾರೆ, ಹೆಸರು ಕೀರ್ತಿ ದುಡ್ಡು ಎಲ್ಲವನ್ನು ಸಂಪಾದನೆ ಮಾಡಿದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಶಿಷ್ಯ ವೆರಿ ಗ್ರೇಟ್ ಹ್ಯೂಮನ್ ಬೀಯಿಂಗ್. ಅದು ನನಗೆ ನನ್ನಂತರ ನನ್ನ ಬಡಕಟ್ಟಿಗೆ ಒಪ್ಪಲ್ಲ, ನಿಮ್ಗೆಲ್ರಿಗೂ ಗೊತ್ತಿದೆ. ಯಾವುದೇ ಒಂದು ವಿಚಾರದಲ್ಲಿ ಇದೊಂದು ವೇದಿಕೆಯ ಒಂದು ಇದೊಂದು ವರ್ಲ್ಡ್ ಪ್ಲಾಟ್ಫಾರ್ಮ್ ಅಂದರೆ ನನಗೆ ಅದರ ಅರಿವಿದೆ, ಆಕೆಗೂ ಅರಿವಿದೆ. ಅದರಿಂದ ನಾವು ಮನಸ್ಸೋ ಇಚ್ಛೆ ಏನೇನೋ ಬಂದಾಗ ಮಾತಾಡೋದಕ್ಕಾಗೋದಿಲ್ಲ. ಇದಕ್ಕೆ ಒಂದು ಹೇಗೆ ಕೋರ್ಟಲ್ಲಿ ಆಕೆ ಒಂದು ಘನತೆ, ಜಡ್ಜ್ ಅಂದರೆ ಹೇಗೆ ಅಡ್ರೆಸ್ ಮಾಡೋದು, ಹೇಗೆ ಒಬ್ಬ ಜಡ್ಜ್ ಬಂದರೆ ಎದ್ದು ಹೇಗೆ ಎದ್ದು ನಿಂತ್ಕೋಬೇಕು ಅದನ್ನು ಅವರು ಚೆನ್ನಾಗಿ ಮೈಗೂಡಿಸ್ಕೊಂಡಿರ್ತಕ್ಕಂಥವ್ರು. ನಾವು ಕೂಡ ಸಭೆ ಸಮಾರಂಭ ಮಾಡಿದೆ, ಯಾಕೆ ನಮಗೆ ಜವಾಬ್ದಾರಿ ಜಾಸ್ತಿ. ಯಾಕೆಂದರೆ ಇಂತಹ ಶಿಷ್ಯರುಗಳೆಲ್ಲ ಬೇರೆ ಬೇರೆ ವಿವಿಧ ಕ್ಷೇತ್ರಗಳಲ್ಲಿ ಖ್ಯಾತಿ ಬೆಳೆಸ್ಕೊಂಡಿರ್ತಕ್ಕಂಥವ್ರು, ಅವರು ಒಂದು ಹವ್ಯಾಸಿ ಕಲಾವಿದರಾಗಿ ಬರ್ತಾರೆ. ಅವ್ರಿಗೆ ನಾವು ರೋಲ್ ಮಾಡೆಲ್ ಆಗಿರಲೇಬೇಕು. ಮೊದಮೊದಲು ಹಾಗಿರೋಣ ಅಂತ ನಮ್ಗೆ ಅನ್ನಿಸ್ತು, ಆಮೇಲೆ ಹಾಗೆ ಇರಬೇಕು. ನಾವು ಅವ್ರು ಇರಲಿ ಇದೆ, ನಮ್ಮ ಕ್ಲಾಸ್ ರೂಮಲ್ಲಿ ಇರಲಿ ಇದೆ ಹೋಗಲಿ, ನನ್ನ ಶ್ರೀಮತಿ ಜೊತೆ ಇದ್ದಾಗಲೂ ಕೂಡ ನಮ್ಮ ಮಾತುಕತೆ, ವ್ಯವಹಾರ, ನಡವಳಿಕೆ ಎಲ್ಲವೂ ಕೂಡ ಸ್ವಚ್ಛವಾಗಿ ಇಟ್ಕೊಂಡ್ರೆ ನಾವು ಹೋಗಿದ್ದೆ ವೇದಿಕೆಯಲ್ಲಿ ಅಥವಾ ಅವ್ರಿಗೆ ಪಾಠ ಹೇಳ್ಕೊಳೋದಕ್ಕೆ ಅನುಕೂಲ ಆಗುತ್ತೆ. ಸುಮ್ಮನೆ ಬರೀ ಶೋಗೋಸ್ಕರ ವೇದಿಕೆ ಭಾಷಣಕ್ಕೋಸ್ಕರ ಮಾಡಿದ್ರೆ ಖಂಡಿತ ಬರೋದಿಲ್ಲ. ಆಮೇಲೆ ಅದರ ಯಾರಿಗೆ ಆಗಲಿ ಅದರ ಅಗತ್ಯತೆ ಇರೋದಿಲ್ಲ. ಸುಮ್ಮನೆ ನಾವು ಕಾಮನ್ ಆಗಿ ನಾನು ಹೇಗೆ ಮಾತಾಡ್ತಿದ್ದೀನೋ ಹಾಗೇ ನಾವು ಪಾಠದ ಕ್ಲಾಸ್ ರೂಮ್ಗಳನ್ನು ಅಷ್ಟೇ ಉದಾಹರಣೆಗಳನ್ನು ಕೊಡೋದು. ನನ್ನ ಎಷ್ಟೋ ಜನ ವಕೀಲ ಅನ್ಕೊಂಡ್ಬಿಡ್ತಾರೆ ನಾನು ಆಡೋ ಮಾತುಗಳು ಸೆಕ್ಷನ್ಗಳು ಹೇಳೋದನ್ನ. ಇನ್ನೊಬ್ಬರು ಡಾಕ್ಟರ್ ಹತ್ರ ಮಾತಾಡಿದ್ರೆ ನಿಮ್ಗೆ ಡಾಕ್ಟರ್ಗೆ ಏನು ಗೊತ್ತಾಗ್ತಾರೆ, ಕಾಮರ್ಸ್ ಬಗ್ಗೆ ಏನಾಗಿತ್ತು ಅಂದರೆ ನಮಗೆ ಇನ್ನು ನಾನು ಬಹಳ ಏನು ಕಳೆದು ಡಬ್ಬಾಕ್ಬಿಟ್ಟಿದ್ದೀನಿ ಅಂತಲ್ಲ, ನನ್ನ ಜೊತೆ ಇದ್ದಂಥ ಸ್ಕಾಲರ್ಸು ಎಲ್ಲ ಅತ್ಯುತ್ತಮ ಜ್ಞಾನಿಗಳು. ಅವರು ನಾನು ತುಂಬ ಚಿಕ್ಕವನು, ಸಂಘ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದವರು, ಅವರೆಲ್ಲ ಹೇಳಿದ್ರು ಅವರು ಹೆಸರು ಹೇಳಬೇಕು ಅಂದರೆ 5-6 ವಿಡಿಯೋ ಮಾಡಬೇಕು. ನನ್ನ ಪುಣ್ಯ ಭಾಗ್ಯ ಅಂಥ ಮಹಾನುಭಾವನೆಗಳ ನನ್ನ ಹಿಂದಿನ ವಿಡಿಯೋಗಳನ್ನು ಕೃತಜ್ಞತೆ ಅನ್ನೋದು ಹಾಲ್ಮಾರ್ಕಿಯಾಗಿ ನಮ್ಮ ಆ್ಯಟಿಟ್ಯೂಡ್. ಅವರೆಲ್ಲರ ಜೊತೆ ಮಾತುಕತೆ ಆಡಿ ಅವರೆಲ್ಲರೂ ಕೂಡ ನನ್ನನ್ನು ಬಹಳ ಮೆಚ್ಚಿಕೊಂಡು ಭೇಷ್ ಹಳೆ ಕಾಲದ ಥರ ಯಾವಾಗಲೂ ನಾವು ಹಿಂದಿನ ಕಾಲದಲ್ಲಿ ಗುರು ಅಂದರೆ ಹಾಗೆ ಇರಬೇಕು, ಭಯ ಇರಬೇಕು, ಭಯ ಭಕ್ತಿ ಇರಬೇಕು. ಬಟ್ ಕಾಲಧರ್ಮ ನಾನು ಹಿಂದೆ ಇದ್ದವನು ನೋಡ್ಕೊಂಬಂದಿರು ನಿಂದನ್ನು ಆ ಮಧ್ಯಯುಗದಲ್ಲಿ ಬಂದನು ಈಗ ಒಂದು ರೀತಿ ಬಂದಿದ್ದೀನಿ. ಹೀಗಾಗಿ ಎಲ್ಲರನ್ನು ಕೂಡ ನಾವು ವಿದ್ಯೆ ಕಲಿಬೇಕಾಗುತ್ತೆ, ಟೆಕ್ನಾಲಜಿ ಕಲಿಬೇಕು. ಈಗಿನ ಮಕ್ಕಳ ಜೊತೆ ಅವರ ಕ್ಷೇತ್ರದ ಕಲಿತಾಗ ಏನಾಗ್ಬಿಡುತ್ತೆ ನಮಗೆ, ನಾನು ಪಂಡಿತ ವಿದ್ಯಾರ್ಥಿನಿ, ಪ್ರತಿ ದಿವಸ ನಾನು ಓದ್ತಾನೆ ಇರೋದು ಅಧ್ಯಯನ ಅಧ್ಯಾಪನ ಇವನ್ನ ನಾವು ನಡ್ಕೊಂಡು ಹೋಗ್ತಾ ಇರಬೇಕು. ಆ ಮಾರ್ಗದಲ್ಲಿ ಸನ್ಮಾರ್ಗದಲ್ಲಿ ನಡೆದು ಕರನಾರು ಬರಲಿ ಮತ್ತೊಂದಾರು ಬರಲಿ, ಮಹಾತಾಯಿ ಪ್ರಕೃತಿ ಮಾತೆ ನಮ್ಮದು, ಎಲ್ಲರನ್ನು ಕಾಪಾಡಲಿ ಅಂತ ಕೇಳೋದಕ್ಕೋಸ್ಕರನೇ ನಮಗೆ ಇಷ್ಟೊಂದು 2 ಅಕ್ಷರ ಕೊಟ್ಟಿರೋದು. ಆ 2 ಅಕ್ಷರವನ್ನು ನಾವು ಇಂಥ ಒಂದು ವರ್ಲ್ಡ್ ಪ್ಲಾಟ್ಫಾರ್ಮ್ ಇದು ನಿಜವಾಗ್ಲು ಯೂಟ್ಯೂಬು ನನಗೆ ಗೊತ್ತೇ ಇರಲಿಲ್ಲ. ಬನ್ನಿ ನಿಮ್ಮೆಲ್ಲರ ಪ್ರತಿಕ್ರಿಯೆ ನೋಡಿ ಆಕೆಗೆ, ಯಾಕಂದರೆ ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಷನ್ ಹೇಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆ ಭಗವದ್ಗೀತೆ ಬೋಧಿಸ್ತಿದ್ದಾಗ ಅದು ಮೊದಲು ಅರ್ಜುನನಿಗೆ ಗೊತ್ತಾಗಿತ್ತು. ಆಮೇಲೆ ಒಂದು ಸುರುಟಿರಾಗುತ್ತೆ ಹಾಗಾದ್ರೆ ಒಂದು ಗೊತ್ತಿಲ್ಲ ಅಂತ ಹೇಳಿದ್ದೀನಿ. ಅಲ್ಲಿ ನೀವು ನೋಡಿರ್ಬೋದು ಭಗವದ್ಗೀತೆಯ ಒಂದು ಫೋಟೋದಲ್ಲಿ ಆಂಜನೇಯ ಧ್ವಜದಲ್ಲಿದ್ದಾನೆ. ಅದು ಅವನು ಹೇಳ್ತಾನೆ, ನಾನು ರಾಮರಾವಣರು ಇದ್ದ ನೋಡಿದವನು, ಒಂದು ಕಂಡೀಷನ್ ಅದೊಂದು ದೊಡ್ಡ ಕಥೆ ಇದೆ. ಆದರೆ ನಾನು ನೀನು ಇರಬೇಕಪ್ಪ, ನೀನು ಆಂಜನೇಯ ಇದ್ರೇ ಈ ಮಹಾಭಾರತದ ಇದಕ್ಕೆ ಜಯ ಸಿಗೋದು. ಕೇಳ್ಕೊಂಡು ಆಯಿತು, ಒಂದು ಕಂಡೀಷನ್ ನಾನು ಇರ್ತೀನಿ ಇಷ್ಟೆಲ್ಲ ಕೇಳ್ಕೊಂಡು. ಆದರೆ ನಾನು ರಾಮರಾವಣರ ಯುದ್ಧ ನೋಡಿದವನು, ಹಾಗೆ ಪಾರ್ಟಿಸಿಪೇಟ್ ಮಾಡಿರೋನು. ನೋಡಿ ಕಂಡೀಷನ್ ಚೆನ್ನಾಗಿದೆ, ಅದು ಕತೆ ಆದರೂ ಒಂದು ಮೆಸೇಜ್ ಅಷ್ಟು ಚೆನ್ನಾಗಿದೆ. ನಾನು ನನ್ನ ಮುಖನ ಆ ಕಡೆ ನೋಡೋದಿಲ್ಲ, ನನ್ನ ಹಿಂಭಾಗದಲ್ಲಿ ನನ್ನ ಮುಖ ನೋಡಿ ಧ್ವಜ ಇಟ್ಕೊಂಡು ಹನುಮಂತ ಹಿಂಭಾಗದಲ್ಲಿದ್ದಾನೆ. ಆ ಏಕಾಗ್ರತೆಯಿಂದ ಆ ಭಗವದ್ಗೀತೆಯನ್ನು ಕೇಳಿದ ಇನ್ನೊಬ್ಬನು ಆಂಜನೇಯ. ಹಾಗೆ ನನ್ನಲ್ಲಿ ಅಭ್ಯಾಸ ಮಾಡಿದಂಥ ಎಲ್ಲ ಶಿಷ್ಯರುಗಳು ಕೂಡ ಬಹಳ ಪ್ರವೃತ್ತವನ್ನು ಬಂದುಬಿಟ್ಟಿದ್ದಾರೆ. ಹೀಗೆ ಈ ಒಂದು ಇದು ಆ ರೀತಿ ಪ್ರೊಫೆಷನಲ್ ಆಗ್ಕೊಂಡ ಒಂದು ಭಾಗ ಅವರಿಗೆ ಪ್ರಸಿದ್ಧಿ ಸಿಗುತ್ತೆ. ಇಂಥವರು ಹವ್ಯಾಸಿಯಾಗಿ ಬಂದವರಿಗೆ ಅವರು ಕೂಡ ಅವರ ಕ್ಷೇತ್ರಕ್ಕೆ ಸಂಬಂಧಪಟ್ಟ ನಾನು ಹೇಳಿದಾಗ ಅವರಿಗೆ ಅಡಿಗೆ ರೀತಿ ಇಷ್ಟೊಂದು ನನಗೆ ಫೀಡ್ಬ್ಯಾಕ್ ಅನ್ನೋದು ಎಲ್ರಿಗೂ ಬೇಕಾಗುತ್ತೆ ಈ ಕಾಲದಲ್ಲಿ. ಇವನ್ ಯಾವುದೇ ಒಂದು ಸಿಂಪೋಸಿಯಂ ಅಥವಾ ಒಂದು ವರ್ಕ್ಶಾಪ್ ಮಾಡಿದರೆ ಎಲ್ರಿಗೂ ಒಂದು ಇತ್ತೀಚಿನ ಒಂದು ಮಾಡರ್ನ್ ಟೆಕ್ನಾಲಜಿ ಯಾರೇ ಒಬ್ಬರು ರಿಸೋರ್ಸ್ ಪರ್ಸನ್ ನಾನು ಹೋಗಿದ್ದೇನೆ ಸರ್ ರಿಸೋರ್ಸ್ ಪರ್ಸನ್ ಫೀಡ್ಬ್ಯಾಕ್ ಕೊಡ್ತಾರೆ. ಯಾಕಂದರೆ ಮರಕ್ಕಿಂತ ಮರ ದೊಡ್ಡದು, ನಾವಿಲ್ಲಿ ಹೇಳಿದ ತಕ್ಷಣ ನಮಗೆ ಎಲ್ಲ ಬಂದ್ಬಿಡುತ್ತೆ. ನಾನು ಒಂದು ಮಾತು ಹೇಳ್ತಿರ್ತೀನಿ, ನಾವಿಲ್ಲಿ ಬ್ರಹ್ಮನಂಶಿಯಿಂದ ನೇರವಾಗಿ ಬಂದವರಿಂದ ನಾವು ಎಲ್ಲರಿಂದ ಕಲಿತು ಸೋಮೇಶ್ವರದ ಕೆಲವೊಂದು ಬಲ್ಲವರಿಂದ ಕಲಿತು ಕೆಲವೊಂದು ಶಾಸ್ತ್ರಗಳಿಂದ ಅಭ್ಯಾಸ ಮಾಡಿಕೊಂಡಿರ್ತೀವಿ.
ಹೀಗಾಗಿ ಕ್ಲಾಸನ್ನು ಹೇಳ್ತಿರ್ತೀವಿ. ಆವಾಗ ಅದನ್ನು ನಮ್ಮ ಈ ರೀತಿಯ ಸಾವಿತ್ರಿ ಅಂತ ಹಿರಿಯ ವಕೀಲೆ ಶಿಷ್ಯರು ಒಳ್ಳೆ ವಾಗ್ಮಿ ಆಕೆ ಬೇಕಾದಷ್ಟು ಭಾಷಣ ಮಾಡಿದ್ದಾನೆ. ನಾನು ಹೇಳಿದ್ನಲ್ಲ ಅದು ಒಂದೇ ಅತಿಯಾಗಿ ಹಿಂದೆ ಮಾಡಿದ್ರು ಅದೊಂದು ನಮ್ಗೆ ಆ ಭಾಗ್ಯ ಇರಲಿಲ್ಲ. ಶಿಷ್ಯರು ಹೋಗ್ಬಿಡ್ತಾ ಇದ್ದೀವಿ, ತಂದೆ ತಾಯಿಗಳು ಹೋಗ್ಬಿಡ್ತಾ ಇದ್ದೀವಿ. ಈ ಕಾಲದಲ್ಲಿ ಇವೆಲ್ಲ ತಿಳಿಬಾರ್ದು, ಮಕ್ಕಳನ್ನ ಏನು ಅವ್ರು ಏನು ಮಾಡಿದ್ರು ಹೊಗಳಬೇಕು, ಹೊಗಳಿದ್ರೆ ಡಿಪ್ರೆಷನ್ ಕೊಡ್ತಾರೆ ನಮಗೆಲ್ಲ. ನಮ್ಗೆ ಆ ಡಿಪ್ರೆಷನ್ನು ನಮಗೆ ಬೇವನಿದ್ರೆ ಬೇಗಾ ಡಿಪ್ರೆಷನ್ ಬಿಟ್ಬಿಟ್ರೆ ನಮಗೆ ಏನು ಗೊತ್ತಿರ್ತಾರೆ. ಯಾವುದು ಬೈದು ಹೇಳಿದ್ರು ಬದುಕು ಕೇಳಿ, ನಾವು ಆ ರೀತಿ ಒಂದು ಟ್ರೈನ್ ನಮ್ಮ ಮೈಂಡು ಅದಕ್ಕೆಲ್ಲ ಜಗ್ತಾನೆ ಇರಲಿಲ್ಲ. ಹಾಗಾಗಿ ಎಲ್ಲ ಡೋಸ್ ಅಂಡ್ ಡೋನಟ್ಸ್ ಹೇಳೋರು ನಾವು ಆ ಒಂದು. ಬಟ್ ನಾನು ಆ ಕಾಲದಿಂದ ವಿದ್ಯಾರ್ಥಿಯಾಗಿ ಇರೋ ಒಂದು ರೀತಿ ವಿದ್ಯಾರ್ಥಿ ಈ ಕಾಲದಲ್ಲಿ ಹೊಂದ್ಕೊಂಡಿದ್ದೀನಿ. ಮೊದಲೆಲ್ಲ ಸ್ವಲ್ಪ ಸಿಟ್ಟು ಸಿಡುಬು ಆ ರೀತಿ ಎಲ್ಲ ಮನೆ ಗುರು ಅಂದರೆ ಭಾಳ ಕ್ಲೋಸ್ ಆಗಿರಬಾರ್ದು, ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಅವರು ತಲಹರಟೆ ನಾನು ಯಾರು ಏನು ಬೇಕಾದ್ರೆ ಕೇಳಿಮ್ಮ. ನನಗೆ ತಿಳಿದಷ್ಟು ಗೊತ್ತಿಲ್ಲದೆ ಇದ್ದರೂ ಗೊತ್ತಿಲ್ಲ, ನನ್ನ ಪಬ್ಲಿಕ್ ಲೆಕ್ಚರಲ್ಲೇ ಆಗಲಿ ಯಾವುದರಲ್ಲೇ ಆಗಲಿ ಅದನ್ನು ತಿಳ್ಕೊಂಡು ತಿರ್ಗಾ ಸಂವಾದದಲ್ಲಿ ಕೆಲವು ಪ್ರಶ್ನೆಗಳು ಬಂದ್ಬಿಡೋದು. ಆವಾಗ ಎಲ್ಲಕ್ಕೂ ಎಲ್ಲರೂ ಉತ್ತರಿಸೋಕ್ಕೆ ನಾವಾಗ ಆಗ್ತಾ ಇರಲಿಲ್ಲ. ಆಯಿತು, ನನ್ನ ಅಂದರೆ ಮುಂದಿನ ನನ್ನ ಶಿಷ್ಯವಾನ್ಯ ಶಿಕ್ಷಕ ಪ್ರದರ್ಶನ 108 ಪ್ರಶ್ನೆ 108 ಉತ್ತರ ಹೀಗೆಲ್ಲ ಅದನ್ನೆಲ್ಲ ನನ್ನ ಶಿಷ್ಯರುಗಳು ಅದರಲ್ಲೂ ನಮ್ಮ ಎಮ್ ಎಸ್ ಸಾವಿತ್ರಿಯವರು ಪ್ರತಿ ಪುಸ್ತಕ ಸುಮಾರು ಪುಸ್ತಕಗಳನ್ನು ತಾವು ತೊಗೊಂಡು ಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಯಾವುದೇ ಮದುವೆ ಮುಂಚೆ ಇತ್ಯಾದಿಗಳಿಗೆ ನನ್ನ ಎಲ್ಲ ಪುಸ್ತಕಗಳನ್ನು ತೆಗೆದುಕೊಂಡ್ಕೊಂಡು ತೆಗೆದುಕೊಂಡು ಮನೆ ತೊಗೊಂಡು ಹೋದ್ರೆ ದುಡ್ಡು ಕೊಟ್ಕೊಂಡು ಆ ವಿದ್ಯೆನ ಎಲ್ಲರೂ ಆ ರೀತಿ ದಾನ ಮಾಡಿದ್ದಾರೆ. ಆಮೇಲೆ ತಮ್ಮ ಭಾಷಣಗಳಲ್ಲಿ ತಮ್ಮ ವಕೀಲಿ ವೃತ್ತಿಯಲ್ಲಿ ಯಾಕೆಂದರೆ ಫೀಡ್ಬ್ಯಾಕ್ ಮಾಡ್ತಾರೆ ನನಗೆ ಅವರ ಫೆಲೋ ಇವರು ತನ್ನ ವಕೀಲರು ಹೇಳ್ತಾರೆ, ಸಾವಿತ್ರಿಯವರು ಸಾರ್ ಇಲ್ಲಿ ಶಿವಶಕ್ತಿ ನಿಮ್ಮ ಜೊತೆ ಸ್ಟೂಡೆಂಟ್ ಆದಮೇಲೆ ಅವರ ಮಾತಿನ ವರಸೆ ಅವರ ರೀತಿ ಎಲ್ಲವೂ ಕೂಡ ಅವರ ಇವನ್ನು ವಾದ ವಿವಾದಗಳು ಕೂಡ ಹಾಗೆ ನಾನು ಖುಷಿಯಾಗುತ್ತೆ. ಯಾಕೆಂದರೆ ನಾನು ಒಂದು ಏನೊಂದು ಗಾದೆ ಹೇಳ್ತಾನೆ ನನಗೆ ಸರಿಯಾಗಿ ಬರಲ್ಲ ಅದು ನೀವು ಪಾಠ ಚಪ್ಪಿ ಅದಾಗಲಿಲ್ಲ ಅದಕ್ಕೆ ಅದನ್ನು ಅಕ್ಷರಶಃ ಪಾಲಿಸ್ಕೊಂಡು ಬಂದಿದ್ದಾರೆ. ಈಗ ಇಷ್ಟು ಯಾಕಂದರೆ ಅವರು ಈ ಮೊದಲನೇ ಹಿಂದಿನ ಸಂಚಿಕೆಯಲ್ಲಿ ಅವರು ಆಡಿದ ಮಾತುಗಳನ್ನು ಕೇಳಿ ಅವ್ರು ಏನೇನು ಗುರುತಾಕೊಂಡು ಬಂದಿದ್ದಾರೆ ನನ್ನ ಹೊಗಳ್ತಾರೆ ಅದನ್ನು ಕೇಳಬೇಕು ಅಂತಲ್ಲ, ಇನ್ನೊಂದು ರೀತಿಯ ಅವರ ಅನುಭವನ ಇನ್ನೊಂದು ಮಾದರಿಯಾಗಲಿ ಆ ದೃಷ್ಟಿಯಿಂದ ಅವ್ರಿಗೆ ನನ್ನ ಕ್ರೂ ಮೆಂಬರ್ಸ್ ನನ್ನ ಮುಖ್ಯವಾಗಿ ನನ್ನ ಶ್ರೀಮತಿ ಅವರಾಗಲೇ ಮುಂದಿನ ಇದೆಲ್ಲ ಹೇಳಿದ್ರು ಒಳ್ಳೆ ಕ್ರಿಟಿಕ್ ಗೊತ್ತಿದ್ದರು ಬೇಡ ಇದೆಲ್ಲ ಹೇಳ್ಬಿಡೋದು. ಆಗ ನನ್ನ ಶ್ರೀಮತಿ ಪ್ರೊಫೆಸರ್ ಎಚ್ ಸುಮಾದೇವಿ ಹೇಳಿದ್ರು, ಇಲ್ಲ ನೀವು ಸಾವಿತ್ರಿಗೆ ಇನ್ನೊಂದು ವಿಡಿಯೋ ಮಾಡೋದಕ್ಕೆ ಅವಕಾಶ ಕೊಡಬೇಕು, ನೀವು ಹಿಂದಿನ ದಿವಸ ಮಾಡಿದ್ರೆ ರಾತ್ರಿ ನಾವು ಚರ್ಚೆ ಮಾಡ್ತೀವಿ ಇಲ್ಲ ಕೊಡಿ. ಯಾಕಂದರೆ ಇದು ಅವ್ರಿಗೆ ಹೆಸರು ಬರಲಿ ನಿಮಗೆ ಹೆಸರು ಬರಲಿ ಅಥವಾ ನನಗೆ ಬರಲಿ ಅಂತಲ್ಲ, ಮುಂದಿನ ಒಂದು ಪೀಳಿಗೆಗೆ ಒಬ್ಬ ವಕೀಲೆಯಾಗಿ ಅವರು ಒಂದು ಎಳೆ ಮಗು ಅಲ್ಲ, ಅವ್ರಿಗೆ ಅನುಭವ ಆಗಿದೆ ಮನೆಯಲ್ಲಿ ಅವರು ಎಲ್ಲ ರೀತಿ ಕಷ್ಟ ಸುಖಗಳನ್ನು ಬರೀ ಕೋರ್ಟಲ್ಲಿ ಇನ್ನೊಬ್ಬರ ಕಷ್ಟ ಸುಖಗಳನ್ನು ಬಗೆಹರಿಸೋದಲ್ಲದೇ ಬೇಗ ಅವರು ಒಂದು ಕೌನ್ಸಿಲಿಂಗ್ ಸೆಂಟ್ರ್ ಮಾಡಿದ್ದೀರಿ, ನೀವೇ ಆ ಕೌನ್ಸಿಲಿಂಗ್ ಸೆಂಟ್ರನ್ನ ಇನಾಗ್ರೇಟ್ ಮಾಡಿದ್ದೀರ. ಹೀಗಾಗಿ ಅವರು ಇಷ್ಟೊಂದು ವಿಡಿಯೋನ ಮಾಡಿದ್ದಾರೆ, ಇಷ್ಟೆಲ್ಲ ಕಾರಣಗಳನ್ನು ಒಡ್ಡಿ ನನ್ನ ಶ್ರೀಮತಿ ಇಲ್ಲ ನೀವು ಇನ್ನೊಂದು ಕೃತಿ ಅವ್ರು ಹೇಗಾರಾಡಿ ಪ್ರೊಫೆಷನ್ ಎಲ್ಲ ಎಲ್ಲರೂ ಏನು ತಾಳಕ್ಕೆ ಮತ್ತೊಂದು ರಾಗ ಭಕ್ತಿ ಇದೆ ಅವ್ರಿಗೆ ಹಾಡ್ಸಿದ್ವಿ, ಅವ್ರು ಏನು ಹಾಡ್ತಾರೆ ಹಾಡಬೇಕು ಬೇಡ ನ್ಯಾಚುರಲ್ ಆಗೂ ಇರಲಿ. ನೀವು ಬೇರೆ ಇದ್ರೆ ನೀವು ಒಬ್ಬರೇ ಮೆರಿತಾ ಇದ್ರಿ, ಈ ಮಾತೆ ಹೇಳ್ಬಿಟ್ಟು ಇವೊಬ್ಬರೇ ಇಷ್ಟೊಂದು ಮೆರಿತಿದ್ರು, ನಾವು ಹೆಣ್ಮಕ್ಳು ನಮ್ಮನ್ನು ಮೆರೆಸಿ ನೀವು ನಾವಿಂದ ಇದ್ರೆ ಅಲ್ಲಿ ನನಗೆ ನಿಜ ಅದು. ಯಾಕೆಂದರೆ 7-8 ಜನ ಇದರಲ್ಲ ಹೆಣ್ಮಕ್ಳಲ್ಲೇ ಅದೇ ನಿಮ್ಮ ಅವ್ರು ಇನ್ನೂ ನಾವು ಇನ್ನೂ ಎಷ್ಟೊಂದು ಮಾಡಬೇಕು, ನಮ್ಗೆ ಅವಕಾಶ ಕೊಡಿ ಪರವಾಗಿಲ್ಲ ಮೂರು ಮಾಡಿ ಪರವಾಗಿಲ್ಲ ನಮಗೂ ಒಂದು ಅವಕಾಶ ಇರಲಿ. ಓ ಸರಿ, ಇದೊಂದು ರೀತಿಯ ಮಹಿಳಾ ಚಳವಳಿ ಮನೆಯಲ್ಲಿ ಆಗಿರೋದು ಒಂದು ನಿಜವಾಗ್ಲೂ ಕೂಡ ಒಂದು ಆರೋಗ್ಯಪೂರ್ಣವಾಗಿರ್ತಕ್ಕಂಥ ಮತ್ತು ನನಗೂ ಖುಷಿ ಹಂಚ್ಕೊಳ್ಳೋ ಆಗ ನೋಡಿ ವಿದ್ಯೆ ಒಬ್ಬ ಗುರುವನ್ನು ಮುಂಚೆ ಗುರುರಂತಿರಬೇಕು ಅಂತ ಗುರು ಅಂದರೆ ಹಂಗಿರಬೇಕು ಅವನು ಶುಶ್ರೂಷೆ ಮಾಡ್ತೀವಿ ಅದೆಲ್ಲ ಆ ಕಾಲ ಎಲ್ಲ ಹೋಯ್ತು. ಈಗ ನಾನು ಯಾವಾಗಲೂ ಹೇಳ್ತೀನಿ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರು ನಮಃ ಅದೆಲ್ಲ ನಿಜ ನಮಗೂ ಹೇಳ್ಬಿಟ್ಟು. ಈಗ ಗುರು ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ಅಂದರೆ ಶಿಷ್ಯರು ಏನು ಹೇಳ್ತಾರೆ ಗುರು ಏನ್ ಮಹಾ. ಸೊ ಆ ರೀತಿ ಬರಬಾರದು ಅನ್ನೋದು ಇದೆಲ್ಲ ನನ್ನ ಪಾಠಕ್ರಮದಲ್ಲೂ ಕೂಡ ತಮಾಷೆಯಾಗಿ ನೋಡಿ ನೋನಿಂದ ಅನ್ನೋನಿಗೆ ಒಂದು ವಿಚಾರವನ್ನು ಸ್ಪಷ್ಟನೆ ಮಾಡಬೇಕಾದ್ರೆ ಹಲವಾರು ಉದಾಹರಣೆಗಳನ್ನು ಒಂಟುವನ್ನು ಅವರು ಹೇಳಿದಾಗಲೇ ಹಿಂದಿನ ವೇದದಲ್ಲಿ ಯಾವ ಅವರು ಒಂಟುವನ್ನು ಬಂದಾಗ ಯಾವ ಕ್ಷೇತ್ರದಲ್ಲಿ ಅವರು ಇರ್ತಾರೋ ಅವರು ಅದರಲ್ಲಿ ಇನ್ನಷ್ಟು ಔನ್ನತ್ಯ ಪಡೆದು ಗುರು ನಿಜವಾದ ಶಿಷ್ಯ ಪಡಬೇಕಾದ ಸಂತೋಷ ಪಡಬೇಕಾದ್ದು ಗುರುವಿನ ಮಿಂಚುಳು ಶಿಷ್ಯರು ಅಂತಾರೋ
ಹಾಗಾದ ನಿಜವಾದ ಗುರು ಆಗ್ತಾನೆ ಅಂತ ನಾನು ಕೂಡ ಅವರು ಗುರು ಬಗ್ಗೆ ಹೇಳಿದ ನೋಡಿ ಓ ಇನ್ನೇನು ಗುರು ಪೂರ್ಣಿಮೆ ಬರುತ್ತೆ ಇಲ್ಲಿಂದಲೇ ಈ ಹಿಂದೆ ಆಷಾಢ ಮಾಸದಲ್ಲೇ ನೋಡಿ ಅದು ಅದು ಆ ಸಂ ಅದು ಒಂದು ಕೂಡ ನನಗೆಲ್ಲ ಹಳೆ ಶಿಷ್ಯರುಗಳು ಈ ಕರೋನಾದ್ರಿಂದ ಬರೋದು ಎಷ್ಟೊಂದು ಜನ ಎಲ್ಲೆಲ್ಲಿಂದೋ ಬಂದು 40 ವರ್ಷ 30 ವರ್ಷ ದೊಡ್ಡ ದೊಡ್ಡ ಹುದ್ದೆಯಲ್ಲಿರೋರು ಡಾಕ್ಟರ್ಗಳು ಬಂದು ಮನೆಗೆ ಬಂದು ನಮಸ್ಕಾರ ಮಾಡಿ ನೋಡಿ ಅದೊಂದು ಎಂಥ ಒಳ್ಳೆ ಪದ್ಧತಿ ಅದು ಆ ಸಂಸ್ಕಾರ ಈಗಿನ ಮಕ್ಕಳಲ್ಲಿ ಈ SMS ಇದು ಎಲೆಕ್ಟ್ರಾನಿಕ್ ಗ್ಯಾಡ್ಜೆಟ್ಸ್ ಬಂದು ಎಲ್ಲ ಇಂಟರ್ನೆಟ್ ಪಾಠಗಳಾಗ್ಬಿಟ್ಟು ಗುರುವಿನ ಮಹಿಮೆ ಸ್ವಲ್ಪ ಕಡಿಮೆ ಆಗ್ತದೆ ಆ ದೃಷ್ಟಿಯಲ್ಲಿ ನೋಡಿದಾಗ ನನಗೆ ಅನಿಸುತ್ತೆ ಮುಂಟು ಮನೆಯಲ್ಲಿ ಏಕೆಂದರೆ ವ್ಯಕ್ತಿ ಒಂದು ಮಾನವ ಮೂಳೆ ಮಾಂಸದ ತಡಿಕೆ ಆ ಅದರ ಜೊತೆ ನಾವು ಹೊಂದ್ಕೊಳ್ಳೋದನ್ನು ಅದರಿಂದ ಈಗ ನಮ್ಮ ಮನೆಯಲ್ಲೇ ಇರಲಿ ಹಾಗೆ ಮಾಡಲಿ ಅಂತ ಮಹಾತಾಯಿ ಆ ಕರೋನಾ ಮಹಾರಾಕ್ಷಸಿ ನಮಗೆಲ್ಲ ಲಲಿತಾ ಮಹಾತ್ರಿ ಸುಂದರಿ ಹತ್ತಿರಕ್ಕೆ ನೋಡಿ ಅಂತ ಅದರ ಪರಿಚಯ ಮಾಡಿಕೊಡ್ತಾ ಇದ್ದಾರೆ ಇನ್ನೂ ನಾವು ಮನುಷ್ಯರು ನಾವೆಲ್ಲ ಕಲಿದೆ ಹೋದರೆ ಆ ದೇವಿಗೆ ಈ ಹಿನ್ನೆಲೆಯಲ್ಲಿ ನಾನು ಯಾಕೆ ಹೇಳ್ತಾ ಇದ್ದೀನಿ ಒಂದು ಆಮೇಲೆ ಯಾವ ಕೃತಿ ಯಾವ್ದು ಶ್ಯಾಮರಲ್ಲಿ ಯಾವ ಕೃತಿ ಹೇಳ್ತೀರಾ ಎರಡೆಂಟು ಆಗ್ತೀನಿ ಶಿವ ಓಹ್ ನಾಗನಂಬಿಕೆ ಮಾಡ್ತೀರಾ ಮಾಡಿ ದೈವಗಳು ಏನು ಹೇಗೆ ನೋಡಿ ಭಕ್ತಿ ಅನ್ನೋದು ಇರೋದ್ರಿಂದ ಏನು ಭಯಪಡ್ತಕ್ಕಾಗಿ ಯಾಕಂದ್ರೆ ಒಂದು ಆಗಲೇ ಒಂದು ಇರೋಲ್ಲ ಆಗಲೇ ಚಿಂತೆ ಮಾಡಿಬಿಟ್ಟಿದ್ದೀರಾ ಆಮೇಲೆ ಶ್ಲೋಕಗಳು ಆಡಿದ್ದೀರಿ ಆ ದೃಷ್ಟಿಯಿಂದ ನೀವೇನು ಮಾಡ್ತಾರೆ ನೀವೇ ಎಷ್ಟು ತೋರಿಸಿದ್ದೀರಾ ಅಂದ್ರೆ ನಮ್ಮ ಯೂಟ್ಯೂಬ್ ವಿಡಿಯೋ ವೀಕ್ಷಕರಿದ್ದಾರಲ್ಲ ಭಾರಿ ಸುಸಂಸ್ಕೃತ ಅಂದರೆ ನಿಮಗೆಲ್ಲ ತೋರಿಸಿದ್ದೀನಿ ನಿಮ್ಮಲ್ಲಿ ನೋಡ್ಕೊಂಡೆ ನಾನು ಮೊಬೈಲ್ ಬರೋದು ಎಷ್ಟು ಚೆನ್ನಾಗಿ ಅವರೆಲ್ಲ ಮಾಡಿದ್ದಾರೆ ಅಂತ ನೀವು ಧೈರ್ಯವಾಗಿ ಭಕ್ತಿಯಿಂದ ಹಾಡಿ ಈಗ ಅದರಾಗ ನೋಡಿ ಇದು ಶಂಕರಾಚಾರ್ಯರ ಒಂದು ಶಿವಮನಸ್ಸು ಪಂಚದಲ್ಲಿ ಬರೋ ಕೊನೆಯ ಶ್ಲೋಕವನ್ನು ಇದಕ್ಕೆ ಪ್ರಿಯಾಂಬಲ್ ಆಗಿ ಜಚಾಮರಾಜೇಂದ್ರೋಡಿ ನಾದನಾಮಕ್ಕೆ ಇದನ್ನು MS ಅವರು ಭಾಳ ಫೇಮಸ್ ಮಾಡಿದ್ದಾರೆ ನಾನು 40 ರಚನೆಗಳನ್ನು ನಾನು ಹಿಂದಿನ ರೇಡಿಯೋಲ್ಲಿ ಪ್ರಚಾರ ಆವಾಗ ಅದನ್ನು ಕೇಳಿಕೊಂಡು ಸರ್ ಇದನ್ನ ಕೇಳ್ಕೊಡಿ ಅಂತ ಹೇಳಿದರು ಅದನ್ನು ಅವರಿಗೆ ಪಾಠ ಮಾಡಿದ್ದೀನಿ ಅವರು 3-4 ದಿವಸದಲ್ಲಿ ಅಭ್ಯಾಸ ಮಾಡಿದ್ದಾರೆ ಈಗ ನಟಿಯಲ್ಲಿ ಅದನ್ನು ಹಾಡ್ತಾರೆ ಅದರಲ್ಲಿ ಮುಖ್ಯವಾದ ಏನಪ್ಪ ಅಂತಂದರೆ ನಾವು ಶಕ್ತಿ ಬಗ್ಗೆ ಅವರು ಚಿಂತೆಯಾಮಿ ಜಗದಂಬ ಹೋದಿದ್ದಾರೆ ಶಿವಶಕ್ತಿಯರು ಒಂದೇ ನಟಿದ ಎರಡು ಮುಖಗಳು ಅನ್ನೋದನ್ನು ಎಲ್ಲರೂ ನನ್ನ ಇದರಲ್ಲಿ ಗೊತ್ತಾಗೋದು ಈ ಶಿವಶಕ್ತಿ ಕಲಾ ವೇದಿಕೆಯಲ್ಲಿ ಹೀಗಾಗಿ ಶಿವನ ಬಗ್ಗೆ ಅವರು ಶಿವ 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 ಶಿವಭವಂತ ಚಾಮರಾಜೇಂದ್ರ ಕೃತಿ ಬಹಳ ಫೇಮಸ್ ಕೃತಿ ಅದನ್ನು ನಾದನಾಮ ಕ್ರಿಯೆಯಲ್ಲಿ ಅದಕ್ಕೆ ಮುಂಚೆ ಪೂರ್ವವಾಗಿ ಶಿವಮಾನಸ ಪೂಜೆಯ ಕೊನೆಯ ಶ್ಲೋಕವನ್ನು ನಾದನಾಮ ಕ್ರಿಯೆಯಲ್ಲಿ ಹೇಳಿಕೊಟ್ಟಿದ್ದೀನಿ ಅದನ್ನು ಹಾಡಿ ನಂತರ ಅವರು ಇನ್ನಷ್ಟು ಅನುದಾನದ ಮಾತುಗಳಿದೆಯಂತೆ ಅನುದಾನದ ಮಾತುಗಳ ಆಡೋದಕ್ಕೆ ಅಂತ ಒಂದು ವೇದಿಕೆ ಇದೆ ಯಾವ ಟೈಮ್ ರಿಸ್ಟ್ರಿಕ್ಷನ್ 1 ಗಂಟೆ ಒಳಗೆ ಅಂತ ಮಾಡಿಕೊಂಡಿದ್ದೆ ಈಗ ಆ ಹಾಡಿನಿಂದ ಕರಚರಣ ಕೃತಂಬ ಕಾಯಜಂ ಕರ್ಮಜಂಬ ಅದರಲ್ಲಿ ಅರ್ಥ ಬಹಳ ಇದೆ ನಿಮ್ಗೆ ಅರ್ಥ ಆಗ್ಬಿಟ್ಟಿದೆ ಶ್ರವಣ ನಯನ ಜಂಬ ನನ್ನ ಹಿಂದಿನ ಒಂದು ಸಂಚಿಕೆ ನಾನೇ ಹೇಳಿ ಅದರ ಅರ್ಥವನ್ನು ಹೇಳಿದ್ದೀನಿ ಅದನ್ನು ಅವ್ರು ಗ್ರಹಿಸ್ಕೊಂಡಿದ್ದಾರೆ ಮಾನಸಂಬ ಅಪರಾಧ ನಾವೆಲ್ಲ ಮಾಡಿದ್ರು ಮನಸ್ಸಿನಿಂದ ಮಾಡಿದ್ವಿ ವಿಹಿತಂ ಗೊತ್ತಿದೆ ಅವರು ಕೋರ್ಟಲ್ಲಿ ಪ್ರತಿ ಸತಿಯಲ್ಲಿ ಪ್ರಮಾಣ ಮಾಡಿಸಿ ವಿಹಿತಂ ಗೊತ್ತ ಅದನ್ನು ಕೇಳಿ ಗೊತ್ತಿರುತ್ತೆ ಅವ್ರಿಗೆ ವಿಹಿತಂ ಅವಿಹಿತಂಬ ಸರ್ವಮೇ ತತ್ ಕ್ಷಮಸ್ವ ಜಯ ಜಯ ಕರುಣಾಬ್ದೆ ಶ್ರೀ ಮಹಾದೇವ ಶಂಭ ಕರುಣಾಬ್ದೆ ಅಂತ ಮತ್ತೆ ಹೇಳ್ಬಿಟ್ಟಿರ್ತಾರೆ ಅಂದರೆ ಗೊತ್ತಿದೆ ಆಂಟಿಸಿಪೇಟ್ರಿ ಬೇ ಎಲ್ಲ ಮನುಷ್ಯರು ತಗೊಳ್ಳೋದು ನಿನ್ನ ಕರುಣೆ ಹೊಗಳ್ಬಿಟ್ರೆ ಏನಾಗುತ್ತೆ ಏನು ಮಾಡಿದ್ರು ಆದರೆ ಕ್ಷಮಿಸಿ ಕ್ಷಮೆ ಅನ್ನೋದು ಫರ್ಗಿವ್ನೆಸ್ ನಾವು ಫರ್ಗೆಟ್ ಆ್ಯಂಡ್ ಫರ್ಗಿವ್ ಫರ್ಗಿವ್ ಅದು ಡಿವೈನ್ ಸೊ ಆ ಹಿನ್ನೆಲೆಯಲ್ಲಿ ಅವರೇ ಆಮೇಲೆ ಅದರ ಬಗ್ಗೆ ಹೇಳ್ತಾ ಇರ್ತೇನೆ ಬಟ್ ಅಡ್ವೊಕೇಟ್ ಬಾರಿ ಏನು ಬರುತ್ತೆ ಕಲ್ತಿರೋದನ್ನ ಮೊದಲು ರಾಗದಲ್ಲಿ ಅವ್ರು ಹೇಗೆ ಮಾತಾಯಿ ಆ ಶಿವ ಏನು ತೋರಿಸ್ತ ಹಾಡಿ ನಾನು ಚೂರು ನಿಮ್ಗೆ ಲೀಡ್ ಕೊಡ್ತೀನಿ ಸೃಷ್ಟಿ ಮಾಡ್ಕೊಂಡು ನೀವು ಹಾಡಿ ಧೈರ್ಯವಾಗಿ ಹೇಳಿ ಶ್ರವಣ ನಯನ ಜಂಬ
ಪ್ರಾಜ್ಞರೇ
ಎಲ್ಲರೂ ಪ್ರಾರ್ಥಿಗಳೇ, ನಾವೆಲ್ಲರ ನಿಮ್ಮೆಲ್ಲರೂ ಒಬ್ಬ ಪ್ರತಿನಿಧಿಗಳಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದಕ್ಕೋಸ್ಕರವಾಗಿ ಹಾಡು ಹಸೆ ನಮ್ಮಲ್ಲಿ ಸಂಸ್ಕಾರ ಸಂಸ್ಕೃತಿ ಯಾವುದೇ ಜಾತಿ ಧರ್ಮ ಗಡಿ ಗುಡಿ ಯಾವುದೂ ಇಲ್ಲ, ಭಾಷೆ ಯಾವುದೂ ಎಲ್ಲಕ್ಕಿಂತ ಮುಖ್ಯವಾಗಿ ಬೇಕಾಗಿರತಕ್ಕಂಥದ್ದು ನಮಗೆ ದೇಶಭಕ್ತಿ ಮತ್ತು ನಮ್ಮಲ್ಲಿ ಸ್ವಪ್ರೀತಿ. ಈಗ ಎಲ್ರಿಗೂ ನಾನು ಸ್ವಪ್ರೀತಿ ಅಂತ ಒಂದು ಪುಸ್ತಕ ಬಂದಿದೆ. ಫಸ್ಟು ಸದ್ಯಪ್ಪ ನೀವೇನು ಯಾರಿಗೂ ಸಹಾಯ ಮಾಡಿ, ನಿಮ್ಮನ್ನೇ ಪ್ರೀತಿಸ್ಕೊಳ್ಳಿ ಕಲ್ಸ್ಕೊಳ್ಳಿ. ಅದನ್ನೇ ಈಗ ಕರೋನ ಕಲ್ಸ್ಕೊಡ್ತಾ ಇರೋದು, ಅದು ಕರೋನ ಮೂಲಕ್ಷಣ, ಇದು ಸ್ವಪ್ರೀತಿ. ನಿಮ್ಮನ್ನೇ ಅಪ್ಪ ನೀವು ಯಾರು ತೊಂದು ನಿಮ್ಮನ್ನೇ ಸಂರಕ್ಷಿಸ್ಕೊಳ್ಳಿ. ಆ ಸ್ಥಿತಿ ನಾವು ಬಂದಿಟ್ಟಿದ್ದೀವಿ, ಬೇರೆಯವ್ರಿಗೆ ಉಪಕಾರ ಮಾಡದೆ ಇದ್ರೆ ಪರವಾಗಿಲ್ಲ. ನೀವು ನಿಮ್ಮ ಕರೋನಾ ನಿಮ್ಮಲ್ಲೇ ಇಟ್ಕೊಂಡು ನೀವು ಅದನ್ನು ಸರ್ವ್ ಮಾಡ್ಕೊಳ್ಳಿ, ಹಂಚಿಕೊಳ್ಳಿ. ಅರ್ಥನೇ ಪಾಪ ಸರ್ಕಾರಕ್ಕೂ ಇವನ್ ಅವ್ರು ಹೇಳ್ತಾರೆ ಲಾಕ್ಡೌನ್ ಬೇಡ, ದಿನ ನ್ಯೂಸ್ ಹೇಳ್ತಾ ಇರೋದ್ರಿಂದ ನಮ್ಗೆ ನೀವು ಬರೀ ಹಾಡೋದು ಅಥವಾ ಅವ್ರು ಮಾತಾಡೋದು ಅವ್ರ ವಕೀಲೆ ಬೇರೆ. ನಾವು ಕೂಡ ನಾವು ಏನು ನಡೀತಾ ಇದ್ದ ಪ್ರಕೃತ ವಿದ್ಯಮಾನಕ್ಕೂ ನಾವು ಹೊಂದಿಸ್ಕೊಂಡಿರ್ಬೇಕಾಗುತ್ತೆ. ಬರೀ ನಾವು ಏನು ಈ ರೀತಿ ಪ್ರಚಾರ ಮಾಡ್ತಾ ಇದ್ದೀವಿ, ಇದನ್ನು ಒಂದು ಧರ್ಮದ ವಿಚಾರಗಳನ್ನು ಒಂದು ಲೌಕಿಕವಾದ ದೃಷ್ಟಿಯಿಂದ ನಾವು ಟಿ ವಿ ನೋಡ್ತಾ ಇದ್ದರೆ ಎಂತೆಂಥ ಅಮೆರಿಕಾದಂಥ ದೊಡ್ಡಣ್ಣ ನಡುಗೋಗಿದೆ ಅಂದರೆ ಪ್ರಕೃತಿ ಎಂಥ ನಾನು ಎಂಥ ಬಲಿಷ್ಠ ನನ್ನನ್ನು ಏನು ನೀವೆಲ್ಲ ಸೈನ್ಸ್ ಅಂತ ಸೈಂಟಿಸ್ಟ್ ಎಲ್ಲ ತಿಳ್ಕೊಂಡು ನಾನೇನೂ ಅಲ್ಲ ಅಂತ ಕಡೆಗಾಣಿಸಿದ್ದೀರಾ ನೀವು ನೋಡಿ ನಾನು ಎಷ್ಟು ಬಲಿಷ್ಠೆ ಅಂತ ಮಹಾತಾಯಿ ತೋರಿಸ್ತಾ ಇದ್ದಾರೆ. ಅವಳನ್ನ ಅಪೀಸ್ ಮಾಡ್ಬೇಕಾದ್ರೆ ಕೊನೆ ಪಕ್ಷ ನಾವು ಈ ರೀತಿಯಾಗಿ ಎಲ್ಲ ಕ್ಷೇತ್ರದವರು ನಾವೆಲ್ಲರ ನಿಮ್ಮೆಲ್ಲರ ಪರವಾಗಿ ನಾನು ಮತ್ತು ಈಗ ಏನೋ ಮನದಾರದ ಮಾತುಗಳನ್ನು ಎಲ್ರಿಗೂ ಸಂಗೀತದ ಅಷ್ಟೊಂದು ಭಕ್ತಿಗೆ ಗೊತ್ತಾಗುತ್ತೆ. ನಾ ಭಕ್ತಿ ಅಂದರೆ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ಭಗವಂತನಲ್ಲಿ ಅನುರಕ್ತಿನೇ ಭಕ್ತಿ. ಅದು ನಾವೀಗ ಈ ರೀತಿ ನಮ್ಮ ಕೈಲಿ ಆಗಿರೋದು ಮಾಡ್ತಾ ಇದ್ದೀವಿ, ಕೂತ್ಕೊಂಡು ನಾವು ಹಂಚ್ತಾ ಇದ್ದೀವಿ. ಅದನ್ನು ಆಕೆಯೂ ಮಾಡ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ನಾವೇನು ದೊಡ್ಡ ಹೆಸರುಗಳು ತೊಗೊಂಡು ವಿದೇಶಿ ಹಾಗೆ ಅದೇ ಇಲ್ಲ, ಭಕ್ತಿಯಿಂದ ಕಲಿತಾ ಇರುವಂಥವ್ರು. ಹೀಗೆ ನಾನು ಮುಂದಿನ ವೇದಿಕೆಗಳಲ್ಲಿ ಇನ್ನಷ್ಟು ಜನ ನಮ್ಮ ಗ್ರೂಪ್ ಮೆಂಬರ್ಸಲ್ಲಿ ಒಳ್ಳೊಳ್ಳೆ ಪ್ರವೃತ್ತಿ ಅಲ್ಲದೇ ಹವ್ಯಾಸಿ ಕಲಾವಿದರಿದ್ದಾರೆ, ಸೊಗಸಾಗಿ ಮಾಡ್ತಾರೆ, ವೇದಿಕೆ ಸಿಕ್ಕಿರೋಣ ಅವ್ರಿಗೆ ಗೊತ್ತಿರುತ್ತೆ, ಒಂಥರ ಹಿಂಜರಿಕೆ ಇರುತ್ತೆ. ಅವ್ರ ಕ್ಷೇತ್ರದಲ್ಲಿ ಭಾರಿ ದೊಡ್ಡದಾಗಿರ್ತಾರೆ. ಆದರೆ ಈ ಥರದ್ದು ಬಂದಾಗ ವಸ್ತ್ರ ಒಂದು ರುಚಿನ ಅವ್ರ ಮೂಲಕ ಪರಿಚಯ ಮಾಡಿಕೊಡೋಣ. ಅವರು ಮಾತಾಡಬಲ್ಲರು, ಬರೀ ಅವರು ಅಡ್ವೊಕೇಟ್ ಅಂದರೆ ಕೋರ್ಟಲ್ಲಿ ವಾದ ಮಾಡೋರು ಆ ಥರ ಬರೀ ನೋಟಿಸ್ ಕೊಡೋರು ವಕೀಲರು. ಬಟ್ ಆ ಈಕೆ ಅದಕ್ಕೆಲ್ಲ ಒಂದು ಅಪವಾದ. ಗ್ರೇಟ್ ಹ್ಯೂಮನ್ ಬೀಂಗ್ ತಿಳ್ಕೊಂಡು ಅವರ ವೃತ್ತಿಯನ್ನು ಕೂಡ ಪ್ರೊಫೆಷನ್ನಲ್ಗೆ ಏನು ಕೊಡಬೇಕು ಆ ಪ್ರೊಫೆಷನ್ ಗೌರವ ಕೊಡ್ಕೊಂಡು ಎವ್ರಿ ಪ್ರೊಫೆಷನ್ ಫ್ರಮ್ ನಾ ಯಾವಾಗಲೂ ಹೇಳ್ತಿರ್ತೀನಿ ಒಬ್ಬ ಪ್ರೆಸಿಡೆಂಟಿಂದ ಹಿಡಿದು ಒಬ್ಬ ಪೌರ ಕಾರ್ಮಿಕರವರೆಗೂ ಗುಣ ಎಲ್ಲರೂ ಬಹಳ. ಈ ಒಂದು ದೊಡ್ಡ ಪ್ರಪಂಚದ ಒಂದು ಒಂದೊಂದು ಕೊಂಡಿ ಕಳಚಿದ್ರೆ ಹೋಲ್ ಚೈನ್ ಹುಟ್ಟೋದು. ಹಾಗಾಗಿ ನಾವೆಲ್ಲರೂ ಈ ಒಂದೊಂದು ವಿಚಾರದಲ್ಲಿ ಈಗಲಾರೂ ಬೇಕು. ಯಾವ ಎರಡು ಮಹಾಯುದ್ಧಗಳು ಏನೇನೋ ಇದು ಆ ಎಲ್ಲ ಯುದ್ಧಗಳು ಇದೊಂದು ಕಣ್ಣಿಗೆ ಕಾಣದ ಒಂದು ಬ್ಯಾಕ್ಟೀರಿಯಾ ಕಾಣೋದಿಲ್ಲ. ಹಿಂದೆ ಹಿರಣ್ಯಕಶ್ಯಪು ನಾಟಕ ಆಡ್ತಾ ಇದ್ದಾಗ ಈ ಕಂಬದಲ್ಲಿ ಅವನು ಈ ಪ್ರಹ್ಲಾದ ಈ ಕಂಬದ ಈಗ ಯಾವ ಆಗ ಹಾಕುವ ಒಂದು ಕಂಬ ತೋರಿಸ್ತಾ ಇದ್ರು ಅದು ಒಡೆಯೋನು ಪ್ರಾರಂಭ ನರಸಿಂಹ ಪ್ರತ್ಯಕ್ಷ ಆಗ್ತಿದ್ದ. ಈಗ ಈ ಕರೋನಾ ರಾಕ್ಷಸ ನಾ ಬಡಕತ್ತಿಂದ ದಶಾವತಾರ ಒಟ್ಟಿಗೆ ಆಗ್ಬೇಕು, ಬರೀ ಅಲ್ಲಿ ಒಂದು ಅವತಾರ ಆಯ್ತು ನರಸಿಂಹ ಅವತಾರ. ಎಲ್ಲರೂ ಆ ಅವತಾರಕ್ಕೆ ಕಾಯೋದು ಬೇಡ, ನಾವು ಸುಧಾರಿಸ್ಕೊಂಡು ಆ ಪ್ರಕೃತಿಗೆ ನಿಜವಾಗ್ಲು ನನಗೆ ನಾನು ಎಲ್ಲ ನೋಡ್ಕೊಂಬಂದ್ರೆ ನಮ್ಮ ಚಾರಿಟಿ ಬಿಗಿನ್ಸ್ ಇಟ್ಕೊಂಬಂತು ಈ ನಮ್ಮ ಶಿವಶಕ್ತಿ ಕಲಾ ವೇದಿಕೆಯ ಮೂಲಕ ನನ್ನ ಈ ಥರ ಉತ್ತಮ ಶಿಷ್ಯರುಗಳ ಮೂಲಕ ಒಂದು ಮೆಸೇಜ್ನ ಕೊಡಬೇಕು ಅಂತ. ಯಾಕಂದರೆ ಯಾರಿಗಾರು ನಾವು ಅವರೇ ಅವರೇ ನಾವೇನು ದೊಡ್ಡ ಸ್ವಾಮೀಜಿನ ನಾನು ಕೊಡಬೇಕಾ ನಾವೇನು ಪ್ರೊಫೆಟ್ ಆ ಥರ ಅಲ್ಲ. ಯಾರ ಮೂಲಕ ಲೆಟ್ ನೋಬಲ್ ತಾ ಕಮ್ ಫ್ರಮ್ ಆಲ್ ಸೋರ್ಸಸ್ ಆರೋಪ ಗ್ರಹಣಿ ಪ್ರಶ್ನೆ ಯಾರ ಮೂಲಕ ಆಕೆ ಆಡಿದ್ರಿಂದ ಅದರಿಂದ ಇಷ್ಟೋ ಜನಕ್ಕೆ ಎಲ್ಲರಿಗೂ ಅವ್ರದೇ ಆದ ಒಂದು ಈಗ ಮೊಬೈಲ್ನ ನೋಡಿಕೊಂಡ್ರೆ ಅವ್ರದೇ ಫ್ಯಾನ್ ಕ್ಲಬ್ಗಳಿರುತ್ತೆ, ಲೈಕ್ಸ್ ಮಾಡೋರು ಇರ್ತಾರೆ. ಅವ್ರಿಗೆ ನಮ್ಮ ಮೇಡಮ್ ನೋಡಿ ಇವತ್ತು ಅವ್ರ ಮೇಷ್ಟ್ರ ಜೊತೆ ಎಷ್ಟು ಚೆನ್ನಾಗಿ ಮಾತಾಡಿದ್ರು ವಿಚಾರ ಇಷ್ಟೊಂದು ಮೇಡಮ್ ಚೆನ್ನಾಗಿ ಮಾತಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಬರೀ ಕೋರ್ಟಲ್ಲಿ ಅವರು ಅವ್ರ ವಾಯ್ಸ್ ಜೋರಾಗಿದೆ, ಅದು ಭಾಳ ಪ್ರೊಫೆಷನಲಿ ಮೋಸ್ಟ್ ಕಾಂಪಿಟೆಂಟ್ ಅದು ನಾನು ಹೇಳಬೇಕಾಗಿಲ್ಲ. ನನಗೆ ಫೀಡ್ಬ್ಯಾಕ್ ಬಂದಿದೆ ಅದರಲ್ಲಿ ಭಾಳ ನ್ಯಾಯಸಮ್ಮತವಾಗಿ ಅವರು ನ್ಯಾಯ ಕೊಡಿಸ್ತಾ ಇದ್ದಾರೆ. ಎಷ್ಟೋ ಜನ ಎಷ್ಟೋ ವಿಚಾರಗಳನ್ನು ನ್ಯಾಯಾಲಯಕ್ಕೆ ತೊಗೊಂಡು ಹೋಗ್ತೇನೆ. ಈ ಎರಡು ವರ್ಷಗಳಲ್ಲಿ ನನ್ನ ಕಂಡು ಬಂದಿದ್ದರು ಮನೆಯಲ್ಲಿ ಅವರು ಕೌನ್ಸಿಲಿಂಗ್ ಮಾಡಿ ಬೇಡಿ ನಿಮ್ಮದು ಹಣ ಎಷ್ಟು, ನಮ್ಮ ಕೋರ್ಟ್ ಟೈಮ್ ಎಷ್ಟು, ನನ್ನ ಮಾತು ಕೇಳಿ ನಾನು ಏನೇನು ವೇಸ್ಟಿಂದ ಕಲ್ತಿದ್ದೀನೋ ಅದೆಲ್ಲ ನಾನು ಇಲ್ಲಿ ಹೇಳ್ತೇನೆ. ಆಮೇಲೆ ಅವರು ಅಲ್ಲಿರೋ ಕೂತಿರೋ ಒಂದು ವಾತಾವರಣನೇ ಭಾಳ ಸೊಗಸಾಗಿದೆ ವಾತಾವರಣ. ಯಾಕಂದರೆ ವಾಟ್ ಎ ಮ್ಯಾನ್ ಥಿಂಗ್ಸ್ ಟಿ ವಿ ಕಮ್ಸ್ ಎದ್ಭಾವಂ ತದ್ದೋತಿ ಮನೆಯವ ಮನುಷ್ಯ ನಾಮ
ಕಾರಣ ಬಂದ ಮೋಕ್ಷ. ಇನ್ನೆಲ್ಲ ಬರೀ ಡೆವಿಲ್ ಕೋಟಿಂಗ್ ಸ್ಕ್ರಿಪ್ಚರ್ಸ್ ಅಂತ, ಏನೇನು ಅಕ್ಷರಶಃ ಪಾಪ ಹಾಕಿ ಮಾಡ್ತಾ ಇದ್ದಾರೆ. ನನ್ನ ಇತರೆ ಶಿಷ್ಯರುಗಳು ಡಾಕ್ಟರ್ಗಳು ಮಾಡ್ತಾ ಇರ್ತಾರೆ, ಪ್ರೊಫೆಷನಲ್ಸು ಏನು ಕಲ್ತಿದಾರೋ ಅದನ್ನು ಅವರ ಕ್ಷೇತ್ರದಲ್ಲಿ ನನಗೆ ಅಷ್ಟಕ್ಕೆ ನನಗೆ ಭಾರತ ರತ್ನ, ನೋಬೆಲ್ ಪ್ರೈಸು, ಆಸ್ಕರ್ ಅವಾರ್ಡು, ಗ್ರಾಮಿ ಅವಾರ್ಡು ಏನೇ ಎಲ್ಲ ಬಂದಷ್ಟು ನನಗೆ ಖುಷಿ ಆಗುತ್ತೆ. ಒಬ್ಬೊಬ್ಬರು ಶಿಷ್ಯರು ಕೂಡ ನನಗೆ ಜಂಪ್ಸ್ ಅವರ ನವರತ್ನಗಳ ಮಾಲಿಕೆಯೇ ನನಗೆ ಅವರಾಗಿರುತ್ತಾರೆ. ಹೀಗಾಗಿ ಅವ್ರ ಮಾ ಕೇಳೋಣ, ಯಾಕೆಂದರೆ ನಮ್ಮ ಬಗ್ಗೆ ಬೇರೆಯವರು ವೇದಿಕೆಯಿಂದ ಏನು ಮಾಡ್ತಾರೆ, ನಮ್ಮ ಬಯೋಡೇಟಾ ಇಸ್ಕೊಂಡು ಅವ್ರು ಮಾಡದೇ ಇದ್ದಿದ್ದು ಮಾಡಿದ್ದು ಎಲ್ಲರೂ ಏನೇನು ಸೇರಿಸ್ಕೊಂಡು ಆ್ಯಂಕರ್ಗಳು ಹೇಳ್ಬಿಡ್ತಾರೆ. ಇಲ್ಲಿ ಇಂಥ ಅವಕಾಶ ಹಾಕಿದರೆ ಇದು ವರ್ಲ್ಡ್ ಪ್ಲಾಟ್ಫಾರ್ಮ್, ಇವರೇನು ಹಂಚ್ಕೋತಾರೆ ಅವ್ರಿಗೆ ಜವಾಬ್ದಾರಿ ಇರುತ್ತೆ. ಸುಮ್ಮನೆ ಮಾತಾಡಬೇಕು ಅಂತ ಮಾತಾಡೋದಿಲ್ಲ, ಆ ಅಂತರಂಗದ ಅದೇ ಒಂದು ಮನದಾಳದ ಮಾತನ್ನ ನಾನು ಕೇಳೋಣ ಅಂತ ನನಗೂ ಆಸೆ ಆಗ್ತಾ ಇದೆ. ಮುಂದುವರಿಸಿ ನೀವು ಏನು ಹೇಳ್ತಿರೋ, ನೀವು ಎಲ್ಲಿ ನಿಲ್ಲಿಸಿದಿರೋ ನನಗೆ ಗೊತ್ತಿಲ್ಲ, ಮುಂದೆ ಹಿಂದಿನ ಸಂಚಿಕೆಯಲ್ಲಿ ಅದನ್ನು ಮುಂದುವರಿಸಿ. ಸಂತೋಷವನ್ನು ಹಿಂದಿನ ಸಂಚಿಕೆಯಲ್ಲಿ ನಾನು ನನ್ನ ಗುರುಗಳ ಬಗ್ಗೆ ಗುರುವಿನ ಪಾಠದ ವೈಖರಿ ಅಲ್ಲಿವರೆಗೂ ನಾನು ತಮ್ಮನ್ನು ಕರ್ಕೊಂಡು ಬಂದಿದ್ದೆ. ಈ ಒಂದು ವಿಡಿಯೋದಲ್ಲಿ ನಾನು ನಾನು ಕಂಡಂತೆ ನನ್ನ ಗುರು ಮತ್ತು ಅವರ ಪಾಠದ ವೈಖರಿ ಅದೆರಡನ್ನೂ ಒಟ್ಟಾರೆ ಸೇರಿ ನಾನು ನನ್ನ ಮನಸ್ಸಿನ ಆಳದಲ್ಲಿ ಇರುವಂತಹ ಒಂದು ವಿಷಯವನ್ನು ತಮ್ಮ ಬಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೇಷ್ಟ್ರು ಈ ಒಂದು ಸಮಯ ಪ್ರಜ್ಞೆ ಜಾಸ್ತಿ ಇದೆ ಅವರಿಗೆ. ಪಾಠಕ್ಕೆ 4 ಗಂಟೆಗೆ ಬರ್ತೀನಿ ಅಂತಂದರೆ 4 ಗಂಟೆಗೆ ಬರಲಿಲ್ಲ ಅಂತಂದರೆ ನಾನು ಅದಕ್ಕೆ ಏನು ಮಾಡ್ತೀನಿ, ಆ್ಯಂಟಿಸ್ಪೇಟ್ರಿ ವೇಲ್ ಥರ ಮೊದಲೇ ಹಾಕೊಂಡ್ಬಿಟ್ಟು ಮೇಷ್ಟ್ರು 4:45 ಬರ್ತೀನಿ, ಅಲ್ಲಿ ನನ್ನ ಕೋರ್ಟ್ ವರ್ಕ್ ಮುಗಿಸ್ಕೊಂಡು ಒಂದೊಂದು ಸಲ ಹೆಚ್ಚು ಕಡಿಮೆ ಆಗೋದು, ಆವಾಗ 4:45 ಅಂತ ಹೇಳ್ಕೊಡ್ತೀನಿ, ಆ ಟೈಮ್ಗೆ ನಾನು ಬರ್ಬಿಡ್ತೀನಿ. ಇಲ್ಲಾಂದರೆ ಅವರು ನಮಗಿಂತ ಮೊದಲು ಹೋಗಿ ಈ ಒಂದು ಕ್ಲಾಸ್ ರೂಮಲ್ಲಿ ಕೂತ್ಕೊಂಡು ವೀಣೆ ಎಲ್ಲ ಶ್ರುತಿ ಮಾಡಿಕೊಂಡು ಎಲ್ಲನೂ ನುಡ್ಸ್ಕೊಡ್ತಾ ಕೂತಿರ್ತಿದ್ರು. ಸೊ ಆ ರೀತಿ ಬೇಡ ಅಂತೇಳಿ ನಾನು ಮೊದಲೇ ಹೇಳಿಬಿಟ್ಟು ಹೋಗ್ತಾ ಇದ್ದೆ. ಆದರೆ ಯಾತಕ್ಕೆ ಈ ಸಮಯ ಪ್ರಜ್ಞೆ ಬೇಕು ಅಂತಂದರೆ ಇರೋ ಒಂದು 2 ಗಂಟೆ ಕಾಲ ನಮ್ಮ ಒಂದು ಪಾಠದಲ್ಲಿ ಎಷ್ಟು ವಿಷಯಗಳನ್ನ ಅವರು ಹೇಳಬೇಕು, ಎಷ್ಟು ವಿದ್ಯೆಯನ್ನು ನಮಗೆ ಅಮುಕಿ ಅಮುಕಿ ಅದನ್ನು ತುಂಬಬೇಕು, ಖಂಡಿತವಾಗಲೂ ಆ ರೀತಿ ಮಾಡ್ತಿದ್ರು. ನಾವೇ ಲೇಟಾಗಿ ಬಂದರೆ ಏನು ಮಾಡೋಕ್ಕಾಗತ್ತೆ? ಸೊ ನಾವು ಲೂಸರ್ಸು, ನಾಟ್ ಗುರು. ಗುರು ಯಾವತ್ತಿದ್ರೂ ಇವತ್ತಲ್ಲ ನಾಳೆ ಹೇಳೋದು ಹೇಳ್ಕೊಡ್ತಾರೆ ಅಂತ ಅಂದ್ಕೊಂಡು ನಾವು ನಿಧಾನಕ್ಕೆ ಅಥವಾ ನಮ್ಮ ಇಷ್ಟ ಬಂದಂತೆ ಮಾಡೋಕ್ಕಾಗೋದಿಲ್ಲ. ನಾವು ಗುರುವಿಗೆ ಒಂದು ಟೈಮ್ ಏನು ಹೇಳ್ತೀವಿ ಆ ಟೈಮ್ಗೆ ಹೋಗಬೇಕು ಅನ್ನೋದು ಒಂದು ಮನಸ್ಸನ್ನ ನಾವು ಸಾಫ್ಟ್ವೇರ್ ಹಾಕ್ಕೊಂಡು ಮಾಡಬೇಕು. ಅಲ್ಲಿ ಗುರು ಏನು ನಾನು ಒಂದು ಈ ಒಂದು ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಅದರದ ಮೂಡೇ ಬೇರೆ ಥರ ಆಗ್ತದೆ, ವೈಬ್ರೇಷನ್ನು ಬೇರೆ ಥರ ಇರ್ತದೆ. ಅದನ್ನು ಅನುಭವಿಸ್ಬೇಕು, ಎಕ್ಸ್ಪೀರಿಯೆನ್ಸ್ ಆಗಬೇಕು. ಅದನ್ನು ನಾವು ವರ್ಡ್ಸನ್ನು ಹೇಳೋದಾಗಲಿ ಅಥವಾ ಅದಕ್ಕೆ ಆದಂತಹ ಈ ರೀತಿ ಇದೆ ಅಂತ ಹೇಳಲಿಕ್ಕೆ ಚೌಕಟ್ಟಲ್ಲೇ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ಅನುಭವಿಸಿರೋದೇನು, ಎಕ್ಸ್ಪೀರಿಯೆನ್ಸ್ ಏನು ಕ್ಲಾಸ್ ರೂಮಲ್ಲಿ ಅಂತಂದರೆ ಅದೊಂದು ದೇವಸ್ಥಾನ, ಗುರು ನಮ್ಮ ಒಂದು ದೇವರು, ಅವ್ರು ಕುಳ್ತಿದ್ದಾರೆ ನಮಗೆ ಪಾಠ ಹೇಳ್ಕೊಡ್ತಾರೆ. ಯಾಕೆಂದರೆ ಗುರುವಿನ ನಾನು ಈ ಒಂದು ವಾಕಿಂಗ್ ಮುಗಿಸ್ಕೊಂಡು ಬಂದಾಗ ಮಾತಾಡೋದು ಡಿಸ್ಕಸ್ ಮಾಡೋದು ನೋಡಿದ್ದೀನಿ. ಕಂಪ್ಯೂಟರ್ ರೂಮಲ್ಲಿ ಕೂತ್ಕೊಂಡಾಗ ಕಂಪ್ಯೂಟರಲ್ಲಿ ಅವ್ರದ್ದೇ ಆದಂತಹ ಒಂದು ಇದನ್ನು ನೋಡ್ತಾ ಇದ್ದಾಗ ಒಂದೊಂದು ಸಲ ಕಣ್ಣು ನೀರು ಬರೋದು ಅವ್ರಿಗೆ, ನಾನು ಇಷ್ಟು ಮಟ್ಟಿಗೆ ಮಾಡಿದ್ದೀನ ಅಂತ ಅಂದರೆ ಅಷ್ಟು ಹಂಗರು. ಸೊ ಅದನ್ನು ನೋಡಿದ್ದೀನಿ. ಕ್ಲಾಸ್ ರೂಮಿಗೆ ಬಂದ ತಕ್ಷಣ ಅದೇ ಬೇರೆ ಥರ, ಒಂದು ಋಷಿ, ಒಂದು ದೇವ್ರ ಥರ ಇಲ್ಲಿ ನಮಗೆ ಕಾಣ್ಬರ್ತಾರೆ, ನನಗೆ ಕಾಣ್ಬರ್ತಾ ಇದೆ. ಹಾಗೆ ಅವ್ರು ಪಾಠ ಶುರು ಮಾಡುವಾಗಲೂ ಅಷ್ಟೇ, ಅದೇ ಒಂಥರ ವೈಖರಿ. ಈ ಏನು ಒಂದು ಕೃತಿನ ಹೇಳ್ಕೊಡ್ಬೇಕಾದ್ರೆ ಫಸ್ಟು ನಮ್ಮ ಒಂದು ಸ್ವಹಸ್ತದಲ್ಲಿ ದಪ್ಪ ದಪ್ಪಕ್ಕೆ ಬರೆಯಮ್ಮ ಅಂತ ಬರೆಸೋರು, ಬರೆಸ್ಬಿಟ್ಟು ತೋರಿಸ್ತಿದ್ರು. ಹಾಗೆಲ್ಲ ಬರೆದ್ಬಿಟ್ಟು ಇಟ್ಕೊಳ್ತಿಲ್ಲ, ಬಂದ್ಬಿಟ್ಟು ತೋರಿಸ್ಬೇಕಿತ್ತು, ಸರಿಯಾಗಿ ಬರ್ಕೊಂಡು. ಯಾಕೆಂದರೆ ಒತ್ತು ಕೊಟ್ಟರು ಸುಳಿ ಅವೆಲ್ಲನೂ ಸರಿಯಾಗಿ ಕೊಟ್ಟಿರಿಲ್ವ, ಅವೆಲ್ಲ ಬೇಕು, ಅದೆಲ್ಲ ನೋಡೋರು, ತಪ್ಪಾಗಿದ್ರೆ ಇನ್ನೊಂದು ಸಲ ಬರೆಸೋರು. ಆಮೇಲೆ ದಪ್ಪ ದಪ್ಪಕ್ಕೆ ಬರೆಯಮ್ಮ, ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರೆಯಮ್ಮ. ಯಾಕೆಂದರೆ ಕರೆಕ್ಷನ್ಸ್ ಏನಾದ್ರು ಇದ್ರಲ್ಲಿ ಹಾಕೋಬೋದು, ಇಲ್ಲ ಅಲ್ಲೇ ಒಂದು ಅರ್ಥಗಳು ಏನಾದ್ರು ಹೇಳಿದ್ರೆ ಅದನ್ನ ಬರ್ಕೊಳ್ಬೋದು ಅಂತ. ಅದಲ್ಲದೆ ನಮ್ಮ ಹತ್ರ ಓದಿಸೋರು, ಅಂದರೆ ಹೇಗೆ ಓದ್ತೀವಿ ನಾವು ಅಂತ, ನಾವು ಎಲ್ಲ ಓದಾದ್ಮೇಲೆ ಮತ್ತೆ ಗುರುಗಳು ನಾನು ಒಂದು ಸಲ ಓದ್ಬಿಡ್ತೀನಿ ಅನ್ನೋರು. ನಾವು ಓದಿದ್ದಕ್ಕೂ ಗುರುಗಳು ಓದಿದ್ದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರ್ತಾ ಇತ್ತು. ಅಂದರೆ ಆ ಒಂದು ಕೃತಿನ ಹೇಗೆ ನಾವು ಆ ಓದ್ತಾನೆ ಅದರ ಅರ್ಥ ನಮ್ಗೆ ಆಗ್ಬಿಡ್ಬೇಕು, ಆ ರೀತಿಯಾಗಿ ಅವರು ಒಂದು ನಮಗೆ ಪಾಠದ ವೈಖರಿ. ಅದರಲ್ಲಿ ನಂತರದಲ್ಲಿ ಯಾವ ರಾಗದಲ್ಲಿ ಅದನ್ನು ಹೇಳ್ಕೊಡ್ತೀವಿ ಆ ರಾಗನ ತುಂಬ ಹೊತ್ತು ನುಡಿಸೋರು, ನುಡಿಸ್ಬಿಟ್ಟು ಅದರಲ್ಲಿ ಅದಲ್ಲೇ ಅದಕ್ಕೆ ಸಂಬಂಧಪಟ್ಟಂತಹ ರಾಗಗಳು ವ್ಯತ್ಯಾಸದಲ್ಲಿ ಏನಿತ್ತು ಅದನ್ನು ಕೂಡ ಹೇಳಿ ನುಡಿಸೋರು. ನಂತರದಲ್ಲಿ ನಮಗೆ ಒಂದೊಂದು ಲೈನನ್ನು ಹೇಳಿಕೊಟ್ಟು ಅದನ್ನು ಒಂದು ಸಲ 2 ಸಲ 3 ಸಲ 8 ಸಲ ಬೇಕಾದ್ರೂ ನಮ್ಮನ್ನು ತಿದ್ದೋರು.
ಆ ತಿಂದ ಆದ್ಮೇಲಿಂದ ಮತ್ತೆ ಹೇಳಿಸೋರು ಚೆನ್ನಾಗಿ ಹೇಳ್ತು ಅಂತಂದರೆ ಎಸ್ ಏನು ನಾನು ಹೇಳ್ಕೊಟ್ಟಿದ್ದೀನಿ ಚೆನ್ನಾಗಿ ರಿಪೀಟ್ ಮಾಡಿದೀನಿ ಅಮ್ಮ ಅಂಥೇಳಿ ಗುಡ್ ಅನ್ನೋರು ಸರಿ ಹೇಳಲಿಲ್ಲ ಅಂದರೆ ಇನ್ನೊಂದ್ಸಲ ಹೇಳ್ಕೊಡು ಇನ್ನೊಂದ್ಸಲ ಹೇಳ್ಕೊಡೋಲ್ಲ ಗೊತ್ತಾಗ್ತಿತ್ತು ನಾವು ಸರಿ ಹೇಳಿಲ್ಲ ಅಂತ ಹೇಳಿ ಸೊ ಅದು ಒಂದು ಇನ್ನೊಂದು ಏನು ಅಂದರೆ ಎಷ್ಟೋ ಸಲ ಈ ವೀಣೆ ಶ್ರುತಿ ಮಾಡ್ಕೊಳ್ಳುವಾಗ ಅದು ಒಂಥರ ಹಠ ಮಾಡ್ತಾ ಇತ್ತು ಶ್ರುತಿ ಸರಿಯಾಗಿ ಕೂಡ್ತಾ ಇರಲಿಲ್ಲ ಅವನ್ನ ಕೇಳ್ತಾ ಇದ್ದೆ ಮೇಷ್ಟ್ರೆ ನಿನ್ನೆ ಮೊನ್ನೆ ನೀವು ವೀಣೆನೆ ತಡವಿಲ್ವಾ ಪ್ರೀತಿ ಮಾಡಿಲ್ವಾ ಅದನ್ನು ಇಲ್ಲದ್ರೆ ನಾರ್ಮಲಿ ಅದು ಹೀಗೆ ಶ್ರುತಿ ಅಷ್ಟೊಂದು ಹೊತ್ತು ಹಿಡಿಯೋದಿಲ್ಲವಲ್ಲ ಅಂತ ಅದಕ್ಕೆ ಹೇಳೋರು ಇಲ್ಲ ಎರಡು ದಿವಸದಲ್ಲ ಏನೋ ಬೇರೆ ಕಾರ್ಯ ಮಾಡ್ತಾ ಇದ್ದೆ ಅದನ್ನು ಈ ವೀಣೆ ನಾನು ಮುಟ್ಟಕ್ಕಾಗಲಿಲ್ಲಮ್ಮ ಅಂತ ಹೇಳಿದ್ರೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಒಂದು ಲೈಫ್ಲೆಸ್ ಇನ್ಸ್ಟ್ರೂಮೆಂಟ್ನ ಲೈಫ್ ಇನ್ಸ್ಟ್ರೂಮೆಂಟ್ ಆಗಿ ಮಾಡಿ ಅದನ್ನು ಅವರು ನಮ್ಮ ಒಂದು ಪಾಠ ಕ್ರಮದಲ್ಲೂ ಕೂಡ ಅದನ್ನು ಹೇಳ್ಕೊಡ್ತಾ ಇದ್ರು ಆ ಒಂದು ದಿವಸ ಆ ವೀಣೆಗೆ ಬೇಜಾರಾಗೋದ್ರೆ ಅದು ಯಾಕೋ ಕೈ ಕೊಡ್ತಾ ಇತ್ತು ಅಷ್ಟೇ ಅಷ್ಟು ಬಿಟ್ಟರೆ ಅವ್ರು ಹೇಳ್ದಂಗೆ ಆ ವೀಣೆ ಕೇಳ್ತಾ ಇತ್ತು ಅಂದರೆ ಅಷ್ಟು ಪ್ರೀತಿ ಆ ಪ್ರೀತಿನ ಅವರು ಶಿಷ್ಯರಿಗೆ ತೋರಿಸೋದಲ್ಲದೇ ಗುರು ಅವರ ಒಂದು ಗುರುಗಳಿಗೆ ತೋರಿಸೋದಲ್ಲದೇ ಅವರ ಒಂದು ಸ್ವಪ್ರೀತಿಯಿಂದ ಆ ಒಂದು ಈ ವೀಣೆಗೂ ಕೂಡ ಅವರ ಆ ಪ್ರೀತಿ ತೋರಿಸಿದ್ರಿಂದನೇ ವೀಣೆ ಅವ್ರಿಗೆ ಇಲ್ಲಿವರೆಗೂ ಅದು ಯಾವುದೇ ರೀತಿಯಾಗಿ ಅದು ಕಷ್ಟಪಟ್ಟಿಲ್ಲ ಇನ್ನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು ಈ ವೀಣೆಯೂ ವೀಣೆ ಜೊತೆಗೆ ಅವರು ಸಂಭಾಷಣೆ ಮಾಡ್ತಾ ಇದ್ರು ಫಸ್ಟ್ ಫಸ್ಟ್ ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಇದೇನಪ್ಪ ಇದು ಕಾನ್ವರ್ಸೇಷನ್ ವಿತ್ ವೀಣ ಆಮೇಲೆ ಒಂದು ಮನೆ ಹಿಡ್ಬಿಟ್ಟು ಒಂದು ನುಡಿಸ್ಬಿಟ್ಟು ಇದೇನು ಹೇಳುವವರು ಅವರು ಏನು ಒಂದು ನುಡಿಸಿದ್ರು ಅದನ್ನು ನಾನು ಅದೇ ರೀತಿಯಾಗಿ ಅಕ್ಷರ ಜೋಡಿಸಿ ನಾನು ಹೇಳ್ತಾ ಇದ್ದೆ ಯಾಕೆ ಅಂತಂದರೆ ಅಷ್ಟರ ಮಟ್ಟಿಗೆ ಆ ಕಾನ್ವರ್ಸೇಷನು ನಮಗೆ ಅರ್ಥ ಆಗೋಗಿ ವೀಣೆ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ರು ಇದು ನಾನು ಇಲ್ಲಿವರೆಗೂ ಅಂದರೆ ನನ್ನ ಈ ಒಂದು ಮೂವತ್ತೇಳು ವರ್ಷ ಎಕ್ಸ್ಪೀರಿಯನ್ಸ್ ನನ್ನ ಲಾನಲ್ಲಿ ಏನಾಗಿದೆ ಅದಕ್ಕೆ ಹಿಂದೆ ಏನಾಯಿತು ಈ ವಯಸ್ಸಿನ ತನಕ ನಾನು ಎಲ್ಲೂ ಕೂಡ ಅದನ್ನು ಕೇಳಿಲ್ಲ ಇನ್ನು ನಾನು ಪಾಠ ಹೇಳಿ ನಾನು ವೀಣೆ ಪಾಠ ಹೇಳಿಸ್ಕೊಳ್ತಿರುವಾಗಲೂ ಈ ಥರ ಯಾವುದನ್ನು ನಾನು ಕಂಡಿಲ್ಲ ಇದು ಈ ನನ್ನ ಗುರುನಲ್ಲಿ ಒಂದು ಅತ್ಯಂತ ಅದ್ಭುತವಾದ ಒಂದು ವಿಷಯ ಮತ್ತು ಅವರಿಗೆ ಅದು ಅವರ ಲಲಿತಾ ತ್ರಿಪುರಸುಂದರಿ ದೇವಿ ಏನಿದ್ದಾರೆ ಅದರ ಅನುಗ್ರಹ ಆಗಿದೆ ಅದೊಂದಲ್ಲದೇ ಇಲ್ಲಿ ಕೂತ್ಕೊಂಡು ಪಾಠ ಹೇಳ್ಕೊಡುವಾಗ ಪುಂಕಾನು ಪುಂಕಾನುವಾಗಿ ಬರ್ತಿತ್ತು ಅವರು ಸೈನ್ಸು ವಾರ್ಡ್ಸು ಸೈಕಿಯಾಟ್ರಿ ಫಿಲಾಸಫಿ ಲಾ ಮೆಡಿಸನ್ನು ಎಕನಾಮಿಕ್ಸು ಸ್ಟ್ಯಾಟಿಸ್ಟಿಕ್ಸು ಎಲ್ಲರೂ ಕೂಡ ಒಂದೊಂದೊಂದೊಂದೊಂದಿಗೆ ಕೋರಿಲೇಟ್ ಮಾಡಿ ಹೇಳೋರು ನಾನು ಇದೇನು ಇದು ಬಿ ಕಾಮ್ ಗ್ರ್ಯಾಜುಯೇಟು ಮತ್ತು ಅವರು ಫುಲ್ಲು ಅವರ ಒಂದು ಲೈಫನ್ನ ಮುಡುಪಾಗಿಟ್ಟಿರೋದು ಈ ಸಂಗೀತ ವೀಣೆ ಕಲೆ ಆಮೇಲೆ ಅವರ ಒಂದು ಸಾಹಿತ್ಯ ಇದೆಲ್ಲ ಇದೆ ಆದರೂ ಕೂಡ ಇವರೆಲ್ಲನೂ ಇದು ಮಾಡ್ತಾರಲ್ಲ ಅಂತ ನಾನು ಒಂದು ದಿವಸ ಕೇಳಿದೆ ಮೇಷ್ಟ್ರೆ ಇಷ್ಟೆಲ್ಲ ನೀವು ಎಲ್ಲ ವಿಷಯನೂ ಹೇಳ್ತೀರಾ ನಿಮಗೆ ಬಜಬೆಣ್ಣೆ ಇಟ್ಟವ್ರು ಯಾರು ಅಂತ ಕೇಳಿದೆ ನಾನು ಅದಕ್ಕೆ ನಕ್ಬಿಟ್ರು ಏನು ಇವಾಗ ನಕ್ಕದಲ್ಲ ಅದೇ ಥರ ನಕ್ಬಿಟ್ರು ಏನು ಹೇಳಿಲ್ಲ ನಾನೇ ಉತ್ತರನ ಹೇಳಿದೆ ಯಾವ ಒಂದು ಹೆಂಗಸುವೆ ನಿಮಗೆ ಬಜಬೆಣ್ಣೆ ಇಟ್ಟಿಲ್ಲ ಶ್ರೀ ಲಲಿತಾ ತ್ರಿಪುರ ಸುಂದರಿ ಬಂದು ನಿಮಗೆ ಒಂದು ಕಾಣದ ಕೈಯಾಗಿ ಬಂದು ನಿಮಗೆ ಬಜಬೆಣ್ಣೆ ಇಟ್ಟಿರೋದ್ರಿಂದ ನಿಮಗೆ ಈ ರೀತಿಯಾಗಿ ಪುಂಕಾನುಪುಂಕವಾಗಿ ಎಲ್ಲ ಸಬ್ಜೆಕ್ಟಲ್ಲೂ ನೀವು ಥರೋ ಇದ್ದು ಹೇಳ್ತಾ ಇದ್ದೀರಾ ಅದು ಒಂದು ನನ್ನ ಗುರುವಿನಲ್ಲಿ ನಾನು ಕಂಡಂತಹ ಒಂದು ಮಹತ್ವ ಇದಲ್ಲದೇ ನಮ್ಮ ನನ್ನ ಗುರು ಈ ಹೇಳ್ಕೊಡ್ತಾ ಇರ್ತಾರೆ ನಾವೇನು ಅದಕ್ಕೆ ಹೇಳಲಿಲ್ಲ ಯಾಕೆಂದರೆ ಇದೊಂದು ಹೇಳಲಿಲ್ಲ ಅಂತಂದರೆ 35 ಸಲ ಅಲ್ಲ 40 ಸಲ ಅದೇ ನಾ ಹೇಳಿಸ್ತಾರೆ ಒಂದೊಂದೇ ಲೈನ್ ಕೂಡ ಬೇಕಾದ್ರೆ ಹೇಳಿಸ್ತಾರೆ ಆ ಥರ ಒಂದು ಆ ಶಿಷ್ಯೆಗೆ ಆ ರಾಗ ಸರಿಯಾಗಿ ಕೂತ್ಕೋಬೇಕು ಕೃತಿ ಸರಿಯಾಗಿ ಕೂತ್ಕೋಬೇಕು ಪ್ರೊನೌನ್ಸಿಯೇಷನ್ಗೆ ಮಹತ್ವ ಜಾಸ್ತಿ ಪ್ರೊನೌನ್ಸಿಯೇಷನ್ ಕೂತ್ಕೋಬೇಕು ಭಾವ ಎಲ್ಲವೂ ಕೂಡ ಒಂದು ಒಂದು ಮಾದರಿ ಅಷ್ಟು ಕೂರಿಸೇ ಕೂರಿಸ್ತಾ ಇದೆ ಒಂದು ನನಗೆ ಲಲಿತಾ ಸಹಸ್ರನಾಮದಲ್ಲಿ ಗರ್ಧಾಂದೋಲಿತ ದೀರ್ಘಾಕ್ಷಿ ಅದು ಎಷ್ಟೇ ಹೇಳಿದ್ರು ಗೊತ್ತಾಗ್ತಿರಲ್ಲ ಸಿನಿಮೇಂದ್ರ ಮಾಧ್ಯಮದ್ದು ಅಷ್ಟು ಹೇಳೋಕ್ಕೆ ನನಗೆ ಎಷ್ಟು ಪ್ರಯತ್ನ ಪಟ್ಟರು ಕೂರ್ತಾ ಇಲ್ಲ ನಾನು ಅಂದೆ ಮೇಷ್ಟ್ರೆ ಇದ್ಯಾಕೂ ನನಗೆ ಆಗೋದಿಲ್ಲ ನನಗೆ ಚಾಂಟಿಂಗ್ ಟೈಪ್ ಹೇಳ್ಕೊಟ್ಬಿಡಿ ಅಂದರೆ ಇಲ್ಲಮ್ಮ ಖಂಡಿತವಾಗಲೂ ನಿನಗೆ ನಾನು ಚಾಂಟಿಂಗ್ ಟೈಪ್ ಹೇಳ್ಕೊಡಲ್ಲ ನಿನಗೆ ರಾಗದಲ್ಲ ಹೇಳ್ಕೊಡ್ತೀನಿ ನೀ ಕಲಿತೀಯ ನಿನ್ನಲ್ಲಿ ಆ ಪ್ರತಿಭೆ ಇದೆ ಆದರೆ ನಿನ್ನ ಒಂದು ಶೈನೆಸ್ಸು ಅಥವಾ ಅಯ್ಯೋ ನನಗೇನು ಬರಲೇನು ಅಂತ ನೀನೇನು ಅಂದ್ಕೊಂಡಿದೆಯೋ ಅದರಿಂದ ನಿನಗೆ ಅದು ಮಾಡೋಕ್ಕಾಗ್ತಿಲ್ಲ ಅದನ್ನು ಮನಸ್ಸಿಂದ ತೆಗೆದಾಕ್ಕೊಡು ಪ್ರಯತ್ನ ಮಾಡು ಪ್ರಯತ್ನ ಮಾಡಿದ್ರೆ ಖಂಡಿತವಾಗಲೂ ಯಾವುದೇ ನಿನಗೆ ಇದು ಬರಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಬರುತ್ತೆ ಅಂತ ಬಿಕಾಸ್ ಐ ಆಮ್ ಆನ್ ಆಪ್ಟಿಮಿಸ್ಟಿಕ್ ಪರ್ಸನ್ ಪಾಸಿಟಿವ್
ಸೊ ಮೇಷ್ಟು ಪಾಸಿಟಿವು ಆಪ್ಟಿಮಿಸ್ಟಿಕ್ಕು, ಆದರೆ ನಿನ್ನ ಏನು ಒಂದು ಈ ಗುಣ ಏನಿದೆ ಅದರಿಂದ ನೀನು ಖಂಡಿತವಾಗೂ ಕಲಿತೀಯ ಅಂತ ಹೇಳಿದ್ರು. ಕಡೆಗೂ ಆ ಒಂದು ಶ್ಲೋಕ ಆ ಒಂದು ಲಲಿತಾ ಸಹಸ್ರನಾಮ ನಾಮ ನನಗೆ ಕೂರಿಸಿದ್ರು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಆಯಿತಾ ನೀನು ಬರಲಿಲ್ಲ ನಮ್ಮ ಬೇಡಮ್ಮ ನಾನು ಚಾಟಿಂಗಲ್ಲೇ ಹೇಳ್ಕೊಟ್ಬಿಡ್ತೀನಿ ಅಂತ ಹೇಳ್ಬೋದಿತ್ತು. ಇಲ್ಲ, ನನ್ನ ಪ್ರತಿಭೆನ ಏನಿದೆ, ನನ್ನ ಏನು ಒಂದು ಒಳಗಡೆ ಸುಪ್ತವಾಗಿತ್ತು ಅದನ್ನು ಹೊರಗೆ ತೆಗೆದು ಅದನ್ನು ಒಂದು ಮಾಡಿಫೈ ಮಾಡಿ ಅದನ್ನು ಮತ್ತೆ ಕೂರಿಸಿದರೆ ಅದು ಒಂದು. ಆಮೇಲೆ ಇವರು ಏನು ಅಂತಂದರೆ ವಿದ್ಯೆನ ತುಂಬಿ ತುಂಬಿ ಕೊಡ್ತಾರೆ, ಅಮುಕಿ 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 ಕೊಡ್ತಾರೆ. ಯಾರು ನಿರ್ವಂಚನೆ ಇಲ್ಲದೆ ಡಿಸ್ಕ್ರಿಮಿನೇಷನ್ ಮಾಡದೇ ಖಂಡಿತವಾಗಲೂ ಅವರು ಅದನ್ನು ವಿದ್ಯೆನ ಫುಲ್ಲು ತಮ್ಮಲ್ಲಿರೋ ವಿದ್ಯೆನ ನಿರ್ವಂಚನೆಯಿಂದ ಹೇಳ್ಕೊಡ್ತಾ ತುಂಬಿ ತುಂಬಿ ಅಮಕೆ ಅಮಕೆ ಕೊಡ್ತಾರೆ. ಯಾಕೆಂದರೆ ನನಗೆ ಗೊತ್ತಿದ್ದೇನು, ಏನಾದ್ರು ಒಂದು ವಸ್ತು ಇಟ್ಕೊಂಡ್ರೆ ಅಥವಾ ಏನಾದ್ರು ಇದು ಇಟ್ಕೊಂಡ್ರೆ ದ್ರವ್ಯ ಇಟ್ಕೊಂಡ್ರೆ ಹೀಗೆ ಇಟ್ಕೊಂಡ್ರೆ ಈ ಮುಷ್ಟಿನಲ್ಲಿ ಎಷ್ಟು ಇರುತ್ತೋ ಅಷ್ಟೇ ಇರುತ್ತೆ, ಬಾಕಿದೆಲ್ಲ ಹಾಗೆ ಹರಿದು ಹೋಗುತ್ತೆ. ಆದರೆ ಇವರು ಏನು ಅಂಕಿ ಅಂಕಿ ನಮಗೆ ವಿದ್ಯೆ ತುಂಬಿದ್ದಾರೆ, ಆ ವಿದ್ಯೆನ ನಾವು ಮುಷ್ಟಿನಲ್ಲಿ ಹಿಡ್ಕೊಳ್ಳೋದಲ್ಲದೆ ಫುಲ್ಲು ನಮ್ಮ ಪೂರ್ತಿ ಶರೀರದಲ್ಲಿ ನಾವು ಕೂರಿಸ್ಕೊಂಡು ಅದನ್ನು ನಾವು ಬೇರೆಯವ್ರಿಗೆ ತಲುಪಿಸ್ಬಹುದು ಅನ್ನೋದನ್ನ ತೋರಿಸ್ಕೊಟ್ಟಂತಹ ಗುರು. ಆದ್ದರಿಂದ ಯಾರೂ ಕೂಡ ಈ ಮುಷ್ಟಿಯಿಂದ ಏನಿದೆ ಅದನ್ನು ಬರೀ ಈ ಒಂದು ದ್ರವ್ಯ ಅಥವಾ ಹಣಕಾಸು ಅಷ್ಟಕ್ಕೆ ಮಾತ್ರ ಸೀಮಿತ ಅಷ್ಟೇ, ವಿದ್ಯೆಗೆ ಮಾತ್ರ ಅದು ಸೀಮಿತ ಅಲ್ಲ. ಓಕೆ, ಅಬಂಡೆಂಟ್ ನಾಲೆಡ್ಜ್ ಹಿ ಹ್ಯಾಸ್, ಸೊ ಹಿ ಈಸ್ ಗಿವಿಂಗ್ ಅಸ್ ಆಲ್ ದೋಸ್ ನಾಲೆಡ್ಜ್ ಇನ್ ಆಲ್ ಆಸ್ಪೆಕ್ಟ್. ಅದೊಂದು ನನಗೆ ಗಮನ. ಆಮೇಲೆ ಇನ್ನೊಂದೇನು ಅಂದರೆ ಕೆ ಟಿ ಜೆ, ಇದು ಒಂದು ಕೇಳ್ಮೆ ತಾಳ್ಮೆ ಜಾಣ್ಮೆ, ಅವರು ಹೇಳ್ಕೊಡುವಾಗಲೂ ಕೂಡ ತಾಳ್ಮೆಯಿಂದ ಮತ್ತು ಜಾಣ್ಮೆಯಿಂದ ನಮಗೆ ಹೇಳ್ಕೊಡ್ತಾರೆ. ನಾವು ಅದನ್ನು ಕೇಳೋ ರೀತಿ ಇದೆ, ನಾವು ಕೇಳ್ಮೆಯಲ್ಲಿ ಚೆನ್ನಾಗಿ ಕೂತ್ಕೊಂಡು ಕೇಳಿದ್ರೆ ಮಾತ್ರ ನಮಗೆ ತಾಳ್ಮೆ ಜಾಣ್ಮೆ ಎಲ್ಲವೂ ನಾವು ಮುಂದುವರ್ಸ್ಕೊಂಡು ಹೋಗ್ಬೋದು. ನಾವೇನೇ ಅಯ್ಯೋ ಉಡಾಫೆ ಆಗಿತ್ತು ಅಂತಂದರೆ ಖಂಡಿತವಾಗ್ಲೂ ಏನೂ ತಲೆಗತ್ತದಿಲ್ಲ. ಈ ಕೆ ಟಿ ಜೆ ಅನ್ನೋ ಪದನ ನಾನು ಸುಮಾರು ಕಡೆ ಹೇಳಿ ಮೇಷ್ಟ್ರು ಹೇಳದಂಗೆ ಯಾವಾಗಲೇನೆ, ಅದು ಈ ಸಣ್ಣ ಮಕ್ಕಳಿಗೆ ಮತ್ತು ಈ ಪಿ ಯು ಸಿ ಓದೋರು ಡಿಗ್ರಿ ಓದೋರು ಅವ್ರಿಗೆಲ್ಲನೂ ಅದು ಕೇಳ್ಮೆ ತಾಳ್ಮೆ ಅದನ್ನು ಚೆನ್ನಾಗಿ ಅರ್ತ್ಕೊಂಡು ಇವು ಕಾಲೇಜಿಂದ ಫೋನ್ ಮಾಡಿದಾಗ ಹೇಳ್ತಾರೆ, ಮೇಡಮ್ ನೀವು ಆ ವರ್ಡ್ ಇದೆಯಲ್ಲ ಆ ವರ್ಡು ನಮ್ಮ ಕಾಲೇಜಲ್ಲಿ ಎಲ್ಲ ಸ್ಟೂಡೆಂಟ್ಸ್ಗಳು ಅದನ್ನು ಎತ್ತಿ ಹಿಡಿತಾ ಇದ್ದಾರೆ. ಮೇಡಮ್ ನಾನು ಕೆಲವೆಲ್ಲ ಹೇಳ್ತಾ ಇದ್ದೆ, ಎಲ್ಲ ಎಕ್ಸಾಂಪಲ್ಸ್ ಕೊಟ್ಟು ಹೇಳ್ತಿದ್ದೆ, ಅವೆಲ್ಲವೂ ಕೂಡ ಅವರು ಅನುಸರಿಸ್ಕೊಂಡು ಬರ್ತಿದ್ದಾರೆ ಮೇಡಮ್, ಥ್ಯಾಂಕ್ ಯು ವೆರಿ ಮಚ್ ಅಂತ ಇನ್ನೂ ಕೂಡ ಹೇಳ್ತಾರೆ ನನಗೆ. ಅದಲ್ಲದೆ ನಾನು ಏನು ಒಂದು ಮೆಡಿಟೇಷನ್ ಮಾಡುವಾಗಲೂ ಕೂಡ ಅಲ್ಲಿ ಇದನ್ನು ಉಪಯೋಗಿಸ್ತೀನಿ. ನನ್ನ ಒಂದು ಈ ಆಫೀಸ್ನಲ್ಲಿ ನನ್ನ ಕೌನ್ಸಿಲಿಂಗ್ ಸೆಂಟರ್ ಏನಿದೆ, ನಮ್ಮ ಗುರುಗಳೇ ಅದನ್ನು ಓಪನ್ ಮಾಡಿರೋದು, ಇನಾಗ್ರೇಷನ್ ಮಾಡಿರೋದು, ಅಲ್ಲೂ ಕೂಡ ಇದನ್ನು ನಾನು ಉಪಯೋಗಿಸ್ಕೊಂಡು ಖಂಡಿತವಾಗಲೂ ನಾನು ಬೇರೆಯವ್ರಿಗೂ ಹೇಳ್ಕೊಡ್ತೀನಿ, ನಾನು ಉಪಯೋಗಿಸ್ಕೊತೀನಿ. ಹಾಗಾಗಿ ಆ ಒಂದು ಕೆ ಟಿ ಜೆ ಏನಿದೆ ಅದು ನಮ್ಮ ಗುರುಗಳ ಒಂದು ಬಳುವಳಿ ನಮಗೆ. ಅದು ಒಂದು. ಇನ್ನೊಂದೇನು ಅಂತಂದರೆ ಈ ನಮ್ಮ ಇನ್ನೂ ಎಕ್ಸಾಂಪಲ್ ಥರ ಒಂದನ್ನು ಅಂದರೆ ನಾನು ಅಂದ್ಕೊಂಡಿರೋದು ನನ್ನ ಮನದಾಳದಲ್ಲಿ ಏನು ಬಂದಿದೆ ಅಂದರೆ ಒಂದು ಶಿಷ್ಯ ಒಂದು ಐಸ್ ಕೋಲ್ಡ್ ಸ್ಟೋನ್ ಥರ ಒಂದು ಕಲೆ, ನಾನಂತೂ ಕಲೆ ಇದೆ ಐಸ್ ಕೋಲ್ಡ್ ಕಲ್ ಥರ, ಗುರು ಜ್ಞಾನವೆಂಬ ಬಿಸಿ ನೀರನ್ನು ನೋಡಿ ಅದು ಮಾಡ್ಕೊ, ಜ್ಞಾನವೆಂಬ ಬಿಸಿ ನೀರು, ಓನ್ಲಿ ನಾಟ್ ಹಾಟ್ ವಾಟರ್, ಜ್ಞಾನವೆಂಬ ಬಿಸಿ ನೀರನ್ನು ಡ್ರಾಪ್ ಬೈ ಡ್ರಾಪ್ ಹಂತ ಹಂತವಾಗಿ ಡ್ರಾಪ್ ಬೈ ಡ್ರಾಪ್ ಹಾಕಿ ಒಟ್ಟಿಗೆ ಸುರಿದ್ಬಿಟ್ರೆ ಅದನ್ನೇನು ಉಪಯೋಗ ಇಲ್ಲ, ಅಲ್ಲಿ ಎಲ್ಲೆಲ್ಲಿ ತಪ್ತಾರೋ ಅಲ್ಲಿ ಚುಚ್ಚಿ ಚುಚ್ಚಿ ಅಲ್ಲಿ ಎಲ್ಲ ಹೊಡೆದು ಹೊಡೆದು ಆ ನೀರನ್ನ ಹಾಕಿ ಆ ನೀರು ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ ಆ ಹೀಟ್ನಿಂದ, ಆ ಹಾಟ್ ವಾಟರ್ ಹೀಟ್ನಿಂದ ಆ ಕಲ್ಲು ಬಿರುಕ್ಬಿಡುತ್ತೆ. ಐಸ್ ಕೋಲ್ಡ್ ಸ್ಟೋನ್ ಏನಿರುತ್ತೆ ಅದು ಅಂದರೆ ಐಸ್ ಕೋಲ್ಡ್ ಸ್ಟೋನ್ ಈಸ್ ಸ್ಟೂಡೆಂಟ್, ಅವರು ಜ್ಞಾನವೆಂಬ ಒಂದು ಹೀಟನ್ನು ಶಿಷ್ಯಂದ್ರಿಗೆ ಅದನ್ನು ಹಾಕಿ ಆ ಶಿಷ್ಯಂದ್ರನ ಮನೆ ತಲೆ ಬ್ರೈನು ಎಲ್ಲವೂ ಕೂಡ ವರ್ಕ್ ಮಾಡೋ ಹಾಗೆ ಅದನ್ನು ಅವರು ಸ್ಟಿಮ್ಯುಲೇಟ್ ಮಾಡ್ತಾರೆ. ಇಟ್ಸ್ ಎವ್ರಿಬಡಿ ಕೆನಾಟ್ ಡೂ ಇಟ್, ಇಟ್ಸ್ ಓನ್ಲಿ ದಿ ಗುರು ಕ್ಯಾನ್ ಡೂ ಇಟ್, ದಟ್ಸ್ ಮೈ ಗುರು. ಇನ್ನು ಒಂದು ಆಪರ್ಚುನಿಟಿ ಕೊಟ್ಟರು ನನಗೆ, ನೋಡಮ್ಮ ಈ ಥರ ಒಂದು ವಿಡಿಯೋ ಮಾಡಬೇಕು, ನೀನು ಇದನ್ನೇನಾದ್ರು ವಹಿಸ್ಕೊಂಡು ಮಾಡ್ತೀಯ, ನೀನು ಬೇರೆ ಕ್ರೂಗಳನ್ನು ಇರ್ತಾರೆ ನಿನಗೆ ಸಹಾಯ ಹಸ್ತ ಇರುತ್ತೆ, ಯು ಟೇಕ್ ಲೀಡಿಂಗ್ ರೋಲ್ ಅಂತ. ನಾನು ಎರಡು ಯೋಚನೆ ಮಾಡಿದೇನೆ,
ಯೋಚಿಸ್ತೇನೆ. ಆಯ್ತು ನೆಷ್ಟ್ರೆ, ನಿಮ್ಮ ಆಶೀರ್ವಾದ ಎಲ್ಲಿವರೆಗೂ ಇರುತ್ತೋ ಅಲ್ಲಿವರೆಗೂ ನಾವು ನೀವೇನು ಹೇಳಿದ್ರು ನಾವು ಮಾಡೋಕ್ಕೆ ತಯಾರು ಅಂತಂದೆ. ಅಕಸ್ಮಾತ್ ಅಂದರೆ ನಾನು 109 ವೀಡಿಯೋಸ್ಗಳು ನಾವೆಲ್ಲ ಸೇರ್ಕೊಂಡು ಮಾಡಿದ್ವಿ. ಅಕಸ್ಮಾತ್ ನಾನು ಬೇಡ ಮೇಷ್ಟ್ರೆ ನನ್ನ ಕೈಲಿ ಆಗಲ್ಲ ಅಂದಿದ್ರೆ ಅವ್ರೇನು ಬಲವಂತ ಮಾಡ್ತಿರಲಿಲ್ಲ. ಯಾಕೆ ಅವ್ರಿಗೆ ಇಲ್ಲ ಅಂದ್ಬಿಟ್ರೆ ಎಸ್ ಸ್ಟಾಪಲ್ಲಿಗೆ. ಸೊ ಆ ಏನು ಒಂದು ಈ ಅದು ನನಗೊಂದು ಆಪರ್ಚುನಿಟಿ. ಅದು ಆಪರ್ಚುನಿಟಿ ಸಿಕ್ಕಾಗ ನಾನು ಅದನ್ನು ನಾನು ಮಾಡಲಿಲ್ಲ ಅಂತಂದರೆ ಆ ಆಪರ್ಚುನಿಟಿ ಮುಂದೆ ಹೋಗಿ ಅಂದರೆ ಅದು ವಾಪಸ್ ಕೊಟ್ಟೋಗುತ್ತೆ. ವಾಪಸ್ ಕೊಟ್ಟೋಗ್ಬಿಟ್ಟು ಅದೊಂಥರ ಫಾರ್ಚೂನ್ ನಮಗೆ. ಆಪರ್ಚುನಿಟಿ ಈಸ್ ಎ ಫಾರ್ಚೂನ್ ಫಾರ್ ಮೀ ಟು ಡೂ ದಿಸ್. ಇಫ್ ಐ ಆ್ಯಂಡ್ ಇಫ್ ಆಪರ್ಚುನಿಟಿ ಕಮ್ಸ್ ಆರ್ ಫಾರ್ಚೂನ್ ಕಮ್ಸ್ ಆ್ಯಂಡ್ ನಾಕ್ಸ್ ಅಟ್ ದಿ ಡೋರ್, ಇಫ್ ಐ ಡೋಂಟ್ ಓಪನ್ ದಿ ಡೋರ್ ಆ್ಯಂಡ್ ಇನ್ವೈಟ್ ದಿಸ್ ಆಪರ್ಚುನಿಟಿ ಆರ್ ದಿಸ್ ಥಿಂಗ್, ಇಟ್ ವಿಲ್ ಗೋ ಬ್ಯಾಕ್. ಏನೊಂದು ವಾಪಸ್ ಹೋಗಿ ಇಟ್ ವಿಲ್ ನಾಟ್ ಗೋ ಸಿಂಪ್ಲಿ. ಇಟ್ ಸೆಂಡ್ಸ್ ಹರ್ ಡಾಟರ್ ಮಿಸ್ ಫಾರ್ಚೂನ್ ಗೋ, ದೆರ್ ಈಸ್ ಎ ಹೌಸ್ ಲೈಕ್ ದಿಸ್, ಯು ಗೋ ಅಂಡ್ ಸ್ಟೇ ದೇರ್. ಸೊ ಮಿಸ್ ಫಾರ್ಚೂನ್ ವಿಲ್ ಕಮ್ ಅಂಡ್ ಸ್ಟೇ ವಿತ್ ಮೀ. ಆವಾಗ ಯು ಕ್ಯಾನ್ ಇಮ್ಯಾಜಿನ್ ವಾಟ್ ಈಸ್ ದಿ ಪೊಸಿಷನ್ ಆಫ್ ದಟ್ ಸ್ಟೂಡೆಂಟ್ ಆರ್ ಎ ಪರ್ಸನ್ ಹೂ ಸೆಂಡ್ಸ್ ಬ್ಯಾಕ್ ದಿ ಫಾರ್ಚೂನ್. ಸೊ ನಾನು ಆ ಫಾರ್ಚೂನ ಹಿಡ್ಕೊಂಡೆ ಈ ದಿವಸ. ಆ ಫಾರ್ಚೂನ ಹಿಡ್ಕೊಂಡು ತಮ್ಮ ಮುಂದೆ ಕೂತ್ಕೊಂಡು ಒಂದೆರಡು ಕೃತಿ ಹೇಳೋಕ್ಕೆ, ತಮ್ಮ ಒಂದು ಇದನ್ನು ನನ್ನ ಮನದಾಳದ ಮಾತನ್ನ ಹೇಳ್ಕೊಳ್ಳೋಕ್ಕೆ ಸಹಾಯ ಆಯಿತು. ಅಥವಾ ಆ ಏನು ಒಂದು ಅವಕಾಶ ನನಗೆ ಸಿಕ್ಕಿದ್ರಿಂದ ನನಗೆ ಅದರಿಂದ ನನ್ನ ಏನು ಇದ್ರೊಳಗೆ ಮೆಸೇಜ್ ಏನು ಒಂದು ನಾನು ಕೊಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಯಾರಿಗೇನು ಆಪರ್ಚುನಿಟಿ ಸಿಕ್ಕತ್ತೆ ಅದನ್ನು ಉಪಯೋಗ ಮಾಡ್ಕೊಳ್ಳಿ. ಉಪಯೋಗ ಮಾಡಿಕೊಂಡ್ರೆ ಅದರಿಂದ ಫಲ ಉಂಟು, ಅದರ ವಯಸ್ಸು ಫಲ ಯಾವುದೇ ರೀತಿಯಾಗಿ ಇರೋದಿಲ್ಲ. ಆಮೇಲೆ ಇನ್ನು ಹೇಳಿದ ಒಂದು ಕ್ಷಣ ಕೂಡ ಅವರು ಟೈಮ್ ವ್ಯಯ ಮಾಡೋದಿಲ್ಲ ಅಂತ. ಇಲ್ಲಿ ಕೂತಿರ್ತಾರೆ, ಇಲ್ಲಿ ಪಾಠ ಆದ ತಕ್ಷಣ ಹೇಳ್ತಾರೆ, ಅಲ್ಲಿ ಒಳಗಡೆ ಏನು ಓದ್ತಾರೆ, ಕೂತ್ಕೋತಾರೆ, ಬರೀತಾರೆ. ಸೊ ಯಾವ ಹೊತ್ತಿನಲ್ಲಾದರೂ ನೋಡಿ ಮೇಷ್ಟ್ರೇನಮ್ಮ ಇದ್ದಾರೆ ಅಂದರೆ ಇಲ್ಲೇನು ಓದ್ತಾ ಇದ್ದಾರೆ. ಸೊ ವಿ ವಿಲ್ ನಾಟ್ ಡಿಸ್ಟರ್ಬ್ ಹಿಮ್ ಆ ಥರ. ಅಂದರೆ ನಮಗೆ ಅವರು ಅದನ್ನು ಹೇಳ್ತಾರೆ, ಈ ಅವರು ಮಾಡಿ ತೋರಿಸಿ ನಾನು ಹೇಳ್ತಾನೆ ಹೇಳಿದ್ದೆ. ಅವ್ರು ಏನೇ ಹೇಳ್ಕೊಟ್ರೂ ತಾನು ಫಸ್ಟ್ ಮಾಡಿಕೊಂಡು ಅದನ್ನು ಸರಿ ಇದೆ ಅಂತ ಅವ್ರು ಮನಗೊಂಡು ನಂತರದಲ್ಲಿ ಅವ್ರು ಬೇರೆಯವ್ರಿಗೆ ಹೇಳ್ತಾರೆ. ಆ ರೀತಿ ಅವರು ಆ ಏನು ಒಂದು ಟೈಮ್ಗೆ ಏನು ಅವರು ವ್ಯಾಲ್ಯೂ ಕೊಟ್ಟಿದ್ದಾರೆ ಅದನ್ನು ಬೇರೆ ಶಿಷ್ಯಂದ್ರಿಗೂ ಕೂಡ ಹೇಳ್ಕೊಟ್ಟಿದ್ದಾರೆ. ನಾವು ಕೂಡ ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಈಗ ಒಂದು ಹಂತಕ್ಕೆ ಬರ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮಿಸ್ಟ್ರೆ. ಇನ್ನೇನು ಆಗಲೇ ಹೇಳಿದೆ ಪಿ ಎಚ್ ಡಿ ಅದೆಲ್ಲ ಮಾಡ್ಬೋದು ಅಂತ. ಈ ಶ್ರೀವಿದ್ಯಾ ಪರಿಣತರು ನಮ್ಮ ಗುರುಗಳು ಉಪಾಸಕರು ಯಾವುದೋ ಒಂದು ದೈವಶಕ್ತಿ ಅವರಲ್ಲಿದೆ. ಅವರು ಹೇಳ್ತಾ ಇದ್ದರೆ ಕೇಳಿಸ್ಕೊಳ್ತಾನೇ ಇರಬೇಕು. ಈಗ 2 ಗಂಟೆ ಕಾಲ ಹೇಗೆ ಕ್ಲಾಸ್ ರೂಮಲ್ಲಿ ಟೈಮ್ ಹೋಗುತ್ತೆ ಅನ್ನೋದೇ ಗೊತ್ತಾಗೋದಿಲ್ಲ. ಅಯ್ಯೋ ಇನ್ನು ಮುಗಿದೋಯ್ತಾ ಅಂತ. ಅಂದರೆ ಅವ್ರು ಯಾವ ಒಂದು ಸಬ್ಜೆಕ್ಟಲ್ಲಿ ಹೇಳ್ತಾರೆ ಆ ಸಬ್ಜೆಕ್ಟನ್ನು ಇಲ್ಲದೆ ಬೇರೆ ಬೇರೆ ಸಬ್ಜೆಕ್ಟ್ಗೂ ಹೋದಾಗ ಲಾಸ್ಟಲ್ಲಿ ಅಲ್ಲೇ ತೊಗೊಂಬಂದು ಕಮ್ ಟು ದಿ ಪಾಯಿಂಟ್ ಅಂತ ಆ ಸಬ್ಜೆಕ್ಟ್ನ ಮುಟ್ತಾರೆ. ಅದು ಒಂದು ಅವ್ರಿಗೆ ಸಿದ್ಧಿಸಿರುವಂತಹ ಒಂದು ವಿದ್ಯೆ. ಅದು ಎಲ್ರಿಗೂ ಕೂಡ ಸಾಧ್ಯ ಇಲ್ಲ ಅಂತ ನಾನಾದರೂ ಭಾವಿಸ್ತೀನಿ. ಯಾಕೆಂದರೆ ಅದಕ್ಕೆ ಸಿಕ್ಕಾಪಟ್ಟೆ ಅವ್ರದ್ದೇ ಆದಂತಹ ಒಂದು ಶ್ರಮ ಬೇಕು ಮತ್ತು ಸಿದ್ಧಿ ಬೇಕು. ಆ ಸಿದ್ಧಿ ನಮ್ಮ ಗುರುಗಳಿಗೆ ಸಿಕ್ಕಿದೆ. ಇನ್ನೂ ಒಂದು ಹೇಳಬೇಕು ಅಂತಂದರೆ ಈ ಅವ್ರಿಗೆ ಈ ಹಾಟ್ ಸೀಟ್ ಇದು, ಈ ಹಾಟ್ ಸೀಟಲ್ಲಿ ಕೂತ್ಕೊಂಡ್ಬಿಟ್ರೆ ಅವರು ಟ್ರಾನ್ಸ್ಪೋರ್ಟ್ ಹೋಗ್ತಾರೆ. ಏನು ಅವ್ರಿಗೇನು ಲಲಿತಾ ತ್ರಿಪುರ ಸುಂದರಿ ಏನು ಅವರು ಒಂದು ವಿದ್ಯೆ ಕೊಟ್ಟಿದ್ದಾರೆ ಅದನ್ನು ಕೂತ್ಕೊಂಡ್ರೆ ಆಕೆ ಇನ್ನೂ ಅದನ್ನು ಹರಿಸ್ತಾ ಇರ್ತಾಳೆ. ಕುಂಕಾನುಕುಂಕವಾಗಿ ಬರ್ತಾ ಇರುತ್ತೆ. ಅದರಿಂದ ಆ ಕುಂಕಾನುಕುಂಕವಾಗಿ ಬಂದಿದ್ದೆಲ್ಲನೂ ಗುರು ತನ್ನಲ್ಲಿ ಇಟ್ಕೊಳ್ಳೋದಿಲ್ಲ. ನಮ್ಮಂಥ ಶಿಷ್ಯಂದ್ರಿಗೆ ಅದನ್ನು ಹೇಳ್ತಾರೆ. ಅಲ್ಲದೆ ಈ ಹಾಟ್ ಸೀಟು, ಐ ಲೈಕ್ ದಿಸ್ ಹಾಟ್ ಸೀಟ್. ಆ್ಯಂಡ್ ಏನು ನಾನು ಒಂದು ವಿಡಿಯೋ ಮಾಡುವಾಗಲೂ ನಾನು ಅದನ್ನು ನೋಡಿದ್ದೀನಿ. ಆ ಹಾಟ್ ಸೀಟಲ್ಲಿ ಏನೇನು ಬರುತ್ತೆ ಅದು ನಾನು ನನ್ನ ಮನಸ್ಸಿನಲ್ಲಿ ಹಾಕ್ಕೊಂಡು ಖಂಡಿತವಾಗಲೂ ನನಗೆ ಈ ಅವರ ಮುಖಾಂತರ ನಮಗೆ ಈ ಲಲಿತಾ ಶ್ರೀಮಾತೆ ಲಲಿತಾ ತ್ರಿಪುರ ಸುಂದರಿ ಅವ್ರ ಮುಖಾಂತರ ನಮ್ಮನ್ನು ಕೂಡ ಒಂದು ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಇದು ಹೆಚ್ಚುಗಾರಿಕೆ ಅಲ್ಲ. ಆಮೇಲೆ ನನ್ನ ಈ ಇಲ್ಲಿಗೆ ಬಂದ ನಂತರ
ಏನು ಒಂದು ನಾನು ಪಾಠ ಕಲಿಯಲಿಕ್ಕೆ ಇದು ಪಾಡ್ಯ ದಿವಸ 2018 ಪಾಡ್ಯ ದಿವಸ ಬಂದಾಗಿಂದ ಇಲ್ಲಿವರೆಗೂ ನಾನೇನು ಒಂದು ಹಂತದಲ್ಲಿ ಬರ್ತಾ ಇದ್ದೀನಿ, ಕ್ರಮವಾಗಿ ಬರ್ತಾ ಇದ್ದೀನಿ, ಅಲ್ಲೊಂದು ಇಲ್ಲೊಂದಲ್ಲ ಕ್ರಮವಾಗಿ ಬರ್ತಾ ಇದ್ದೀನಿ. ಆ ಕ್ರಮವಾಗಿ ಬಂದಿದ್ದು ನನ್ನ ನನ್ನ ಒಂದು ಮನಸ್ಸಿನಲ್ಲಿ ಅಥವಾ ನನ್ನ ಒಂದು ಚರ್ಯೆಯಲ್ಲಿ ಹಲವಾರು ಮಾರ್ಪಾಡುಗಳಾಗಿವೆ. ಅದನ್ನು ಹೇಳಿ ನಾನು ತಿದ್ದುಕೊಂಡು ಇದ್ದೀನಿ, ನಾನೇ ಅದನ್ನು ಬೇರೆಯವ್ರಿಗೂ ಕೂಡ ಹೇಳ್ಕೊಡ್ತೀನಿ. ಈ ಕೆಲವರೇನು ನಮ್ಮ ಒಂದು ಕ್ಲೈಂಟ್ಸ್ಗಳಿದ್ದಾರೆ, ಪಾಪ ಅವ್ರ ಮಕ್ಕಳ ಎಕ್ಸಾಮ್ಸು ಮತ್ತು ಅವ್ರಿಗೇನೋ ಒಂದು ಒಳ್ಳೆ ಕಾರ್ಯ ಆಗ್ತಾರೆ, ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿ ಹೋಗ್ತಾರೆ ಆಫೀಸಿಗೆ ಬಂದು. ನಾನು ಕೇಳ್ತೀನಿ ಯಾಕೆ ಕ್ರಮ ಅಂತ, ಇಲ್ಲ ಮೇಡಮ್ ನೀವು 2 ವರ್ಷ ಇದ್ದಂಗೆ ನಿಮ್ಮ ಮುಖಚರ್ಯೆ ಇಲ್ಲ, ಈಗ ಏನೋ ನಿಮಗೆ ಅದು ಹೊಳಪಿದೆ ಮುಖದಲ್ಲಿ, ನಿಮ್ಮ ಕಣ್ಣುಗಳಲ್ಲಿ ಏನೋ ಒಂದು ಕಾಂತಿ ಇದೆ, ನಮಗೆ ಒಂಥರ ಅವನು ನೋಡಿದ ತಕ್ಷಣ ನಾವು ನಮಸ್ಕಾರ ಮಾಡಬೇಕು, ಕಾಲಿಗೆ ಬೀಳಬೇಕು ಅನಿಸುತ್ತೆ, ನಮ್ಮ ಮಕ್ಕಳಿಗೆ ಹರಸಿ ಅಂತ ಬರ್ತಾರೆ. ಆದರೆ ಅದೆಲ್ಲ ನನಗೆ ಬಂದಿರೋದು ನನ್ನ ಗುರುವಿನಿಂದ. ಈ ವಿದ್ಯೆಯೇ ನನಗೆ ಶುರು ಮಾಡಿದರು, ಆ ವಿದ್ಯೆಯಿಂದ ನನಗೆ ಏನು ಬರ್ತಾ ಇದೆ ಅಂತ ಹೇಳಿದ್ರೆ ಅದು ನನಗೆ ಇನ್ನೂ ಹೆಚ್ಚಿನ ಒಂದು ಕಲಿಕೆ ಬೇಕು, ಅದರಿಂದ ಕಲಿತೀನಿ. ಈ ಏನು ಒಂದು ಶಿವಶಕ್ತಿ, ಏನು ನಾನೊಂದು ಗುರುಕುಲ ಪದ್ಧತಿಯಂತೆ ಕಲಿತಿದ್ದೀನಿ, ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕು. ನಾನು ಮುಂದುವರ್ಸ್ಕೊಂಡು ಹೋಗೇ ಹೋಗ್ತೀನಿ, ಬಿಕಾಸ್ ಐ ಆಮ್ ಆಲ್ವೇಸ್ ಆಪ್ಟಿಮಿಸ್ಟಿಕ್. ಆ್ಯಂಡ್ ಏನು ಒಂದು ಕಾರ್ಯ ಹೇಳಿದ್ರೆ ಅದನ್ನು ಮುಗಿಸದೇ ಬಿಡೋದಿಲ್ಲ ಅಂತ ಹೇಳಿ, ನನ್ನ ಏನು ಒಂದು ಈ ದಿನ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಿದ್ದಾರೆ, ಆಪರ್ಚುನಿಟಿನ ನಾನು ಏನು ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನೂ ಹಲವಾರು ವಿಷಯ ಇದೆ ಗುರುಗಳ ಬಗ್ಗೆ ಹೇಳೋದು, ಆದರೆ ಎಲ್ಲವೂ ಹೇಳಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದರಿಂದ ಇದಕ್ಕೆ ನಾನು ನಿಮಗೆ ಮುಕ್ತಾಯ ಮಾಡಿ ನನಗೆ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಗುರುಭ್ಯೋ ನಮಃ. ಸಾವಿತ್ರಿಯವರು ಬರೀ ಮಾತಾಡಿದ್ದನ್ನೇ ಕೇಳಿ ನನಗೆ ನಾನಿಗೆ ಕೊಡುವಂಥ ರೋಮಾಂಚನವಾಯಿತು. ಇನ್ನೂ ಕೋರ್ಟಲ್ಲಿ ಹೇಗೆ ವಾದ ಮಾಡ್ತಾರೋ ಗೊತ್ತಿಲ್ಲ, ಅಷ್ಟು ಇನ್ನು ಚೆನ್ನಾಗಿ ಮಾಡ್ತಾರೆ. ಆದರೆ ಈಗ ಇನ್ನೂ 2-3 ವಿಡಿಯೋ ಮಾಡೋಷ್ಟು ವಿಚಾರ ಪಾಪ ಇದೆ, ಅದು ಸಾಕು, ಎಲ್ಲದಕ್ಕೂ ಒಂದು ಇದಮಿತ್ತಮ್ ಅಂತ ಹೇಳಿಬಿಟ್ಟು ಅತಿ ಸರ್ವತ್ರ ಬಗ್ಗೆ ಅತಿ ಅಮೃತವಾದ ವಿಷಯ ಅಂತ. ಈಗ ಇವೆಲ್ಲ ಏನು ಕೇಳಿದರು, ಈ ಎರಡು ವಿಡಿಯೋಗಳು ಮಾಮೂಲಿನಂತೆ ಸಬ್ಸ್ಕ್ರೈಬ್ ಮಾಡಿ ಹಂಚ್ಕೊಳ್ಳಿ. ಯಾಕಂದರೆ ಇದು ನಂದು ಆಕೆ ಅಂತಲ್ಲ, ಎಲ್ರಿಗೂ ಸಾರ್ವತ್ರಿಕ, ಎಲ್ಲ ಗುರು ಎಲ್ಲರೂ ಗುರುಗಳೇ, ಎಲ್ಲರೂ ಶಿಷ್ಯರೇ. ಇನ್ನು ಜುಲೈನಲ್ಲಿ ಗುರು ಪೌರ್ಣಿಮೆ ಬರುತ್ತೆ, ಅದಕ್ಕೆ ಪೂರಕವಾಗಿ ಸಾಕು ಅನ್ಸುತ್ತೆ. ಅವರು ಇನ್ನೂ ಒಂದು ಎಷ್ಟು ಬೇಕಾದ್ರೂ ಅವ್ರಿಗೆ ವಿಚಾರಗಳಿದೆ. ಮುಂದಕ್ಕೆ ಕ್ವಾಲಿಟಿ ಡೇ ಇತ್ತಲ್ಲ, ಹಾಗೆ ಕೋರ್ಟ್ ಸಮಯ ಬೀತು ಅಂದಾಗೆ ನಮ್ಮ ಈ ಒಂದು ನನಗೊಂಚೂರು ಇನ್ನೊಂದು ಇದ್ದರೆ ಒಂದು 2 ನಿಮಿಷ ಮಾಮೂಲು ಇದಕ್ಕೆ ಒಂದು ವೇದ ಅಂದರೆ ಜ್ಞಾನ. ಆ ಜ್ಞಾನಕ್ಕೆ ಇವತ್ತು ಜ್ಞಾನ ನಿಧಿ ವೇದವ್ಯಾಸದ ದಿನಾಚರಣೆ ಬರುತ್ತೆ. ಹಾಗೆ